ನಮಸ್ಕಾರ. ಎಸ್ ನರಸಿಂಹಸ್ವಾಮಿಯವರ ತೆರೆದ ಬಾಗಿಲು ಬಹಳ ಮಹತ್ವದ ಕವಿತೆ. ನವ್ಯದ ದೃಷ್ಟಿಯಿಂದ ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂಥದ್ದು. ಮತ್ತು ಹೆಸರು ಕೂಡ ನೋಡಿ ಹೇಗಿಟ್ಟಿದ್ದಾರೆ ಅಂದರೆ, ತೆರೆದ ಬಾಗಿಲು, ಮುರಿದ ಬಾಗಿಲು, ಮುಚ್ಚಿದ ಬಾಗಿಲು, ಹಳೆಯ ಬಾಗಿಲು, ಹೊಸ ಬಾಗಿಲು, ಬಿದ್ದು ಹೋದ ಬಾಗಿಲು, ಎಲ್ಲ ಪ್ರತಿಮೆಗಳು ಎಷ್ಟು ರೀತಿ ಅಂದರೆ, ಮನೆಯೇ ಪ್ರತಿಮೆ ಆಗೋ ಥರ, ಮನೆಯೊಳಗೆ ಮನೆಯೊಳಗೆ ಏನಿದ್ದಾನೋ ಇಲ್ಲವೇ ಬಾಗಿಲನ್ನು ಪ್ರತಿಮೆ ಮಾಡಿರೋದು. ತೆರೆದ ಬಾಗಿಲು ಅಂತಂದಾಗಲೇ ಗೊತ್ತಾಯಿತು, ನಿಮ್ಮ ಮನಸ್ಸು ತೆರೆದ ಬಾಗಿಲು, ನಮ್ಮ ಹೃದಯ ಯಾವಾಗಲೂ ತೆರೆದ ಬಾಗಿಲಿದ್ದಂತೆ, ನಮ್ಮ ಸಂಸ್ಕೃತಿಯು ಎಲ್ಲ ಆಚಾರ ವಿಚಾರಗಳಿಗೂ ತೆರೆದ ಬಾಗಿಲು ನೆಲ ನಾವು ಬಳಸ್ತೀವಿ. ಹಾಗಾಗಿ ಇದು ನರಸಿಂಹಸ್ವಾಮಿಯವರ ಮಹತ್ವದ ಕವಿತೆಗಳಲ್ಲಿ ಒಂದು ಅಂತ ಕೂಡ ಪರಿಗಣಿತ ಆಗ್ತದೆ. ಮತ್ತು ಸರಳವಾಗಿದೆ ನೋಡಿ, ಅವರು ನನಗೆ ನವ್ಯದಲ್ಲಿ ಬರೆಯೋಕ್ಕೆ ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಮಾತ್ರ ಅಡುಗೆ ಭೂಮಿಗೀತೆ ಜೊತೆ ಹೊಲಿಸ್ಬೋದು ಗಡಿಯಾರದ ಅಂಗಡಿಯ ಮುಂದೆ, ಆಮೇಲೆ ನಾನು ಅದನ್ನು ಮಾಡ್ತೀನಿ. ಈಗ ಅದಕ್ಕಾಗಿ ಸರಳವಾಗಿ ಬರೆದೂ ಕೂಡ ನವ್ಯದಲ್ಲಿ ಬರೀಬಹುದು ಅಂತನ್ನೋದನ್ನು ತೋರಿಸೋದಕ್ಕೆ. ಸಂಜೆಯೂ ಆಯಿತು, ನೀನೂ ಬಂದೆ, ಬಸ್ಸು ಸಿಕ್ಕಿದೆ ನಿನಗೆ ಸಂತೆಯ ದಿನ, ಇಷ್ಟು ಕತ್ತಲೆ ಮಾಡಿಕೊಂಡು ಬರುವುದೇ ಹೇಳು, ನಿನ್ನ ಮಗುವಿಗೆ ಎಂದು ನಾಮಕರಣ, ಇವಳು ಹೇಗಿದ್ದಾಳೆ, ಎಂದು ಬರುವಳು, ಗೊತ್ತು ಬಂದೇ ಬರುವಳು, ಆದರೆ ಎಂದು, ಈ ಹೊತ್ತಿಗೆ ಭತ್ತ ಮಡಿದಿರಬೇಕು, ಬಂಡಿ ಸಿಕ್ಕಿರಬೇಕು, ಎತ್ತಿಗೆ ಕ್ಷಾಮವಿರಬೇಕು. ಕಾರಣವಿಷ್ಟೇ, ಈ ಸಲವು ತಂದೆಯ ಬರೆದು ಬರುವ ಶನಿವಾರ, ಭತ್ತ ಬರದಿದ್ದರೂ ಬಾಳೆಯಾದರೂ ಬರಲಿ, ನೀನೀಗ ಬಂದದ್ದು ಒಳ್ಳೆಯದು ಒಳ್ಳೆಯದು, ಊರ ಕಡೆ ಎಲ್ಲರೂ ಕ್ಷೇಮವಷ್ಟೇ. ಯಾರು ಯಾರಿಗೆ ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಏನು ಹೇಳ್ತಿದ್ದಾರೆ ಅನ್ನೋದನ್ನು ಹೇಳಿದಲೇನೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ಊರಿಂದ ಒಬ್ಬ ಬಂದಿದ್ದಾನೆ, ಬಂಧು ಯಾರೋ ಒಬ್ಬ, ಊರಿಂದ ಹೆಂಡತಿ ಊರಿಗೆ ಹೋಗಿ ಆಗಲೇ ಸುಮಾರು ದಿವಸ ಆಗಿದೆ, ಅವಳು ಇನ್ನೂ ಬಂದಿಲ್ಲ. ಇದಿಷ್ಟನ್ನು ನಾನು ಹೇಳಿಬಿಡ್ತೀನಿ, ಯಾಕಂದ್ರೆ ಅಲ್ಲಿ ಅರ್ಥ ಆಗಬೇಕಲ್ಲ, ಈಗಲ ಆಮೇಲಾರು ಹೇಳಲೇಬೇಕು. ಅವನು ಬಂದ, ಸಂಜೆ ಆಯಿತು ನೀನು ಬಂದೆ, ಓ ಸಂಜೆ ಹೊತ್ತು ಬಂದಿಲ್ಲಪ್ಪ, ಬಸ್ಸು ಸಿಕ್ಕಿತೆ ನಿನಗೆ ಸಂತೆಯ ದಿನ, ಬಸ್ ಸಿಕ್ತೇನೆ ಇವತ್ತು ಸಂತೆ ಅಲ್ವೇನೋ, ಇಷ್ಟು ಕತ್ತಲೆ ಮಾಡಿಕೊಂಡು ಬರುವುದೇ ಹೇಳೋ, ಒಂದು ಸ್ವಲ್ಪ ಮುಂಚೆ ಇನ್ನೊಂದು ಬಸ್ಸು ಮುಂಚೆ ಬರಬಾರ್ದಾಗಿತ್ತೆ, ಹಾಗೆ ನಿನ್ನ ಮಗುವಿಗೆ ಎಂದು ನಾಮಕರಣ ಅಂತ ಹೇಳಿ. ಅಂದರೆ ಅಸಂಗತ ವಿಷಯಗಳು ಸುಸಂಗತವಾಗ್ತಾ ಹೋಗ್ತವೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನೋಡ್ತಿದ್ದ ಹಾಗೆ ಕ್ರಮಬದ್ಧವಾಗಿ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೇ ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ ಅಂತನ್ನೋದನ್ನು ಕೂಡ ಸೂಚಿಸುತ್ತೆ. ಆಮೇಲೆ ಊರಿಂದ ಬಂದೆ ಅಲ್ವಾ ನೀನು, ಇವಳು ಹೇಗಿದ್ದಾಳೆ ನೋಡಿ, ಇವಳು ಅನ್ನೋದು ನಮ್ಮ ತಂದೆಯವರದು ಅನ್ನೋದು ಇದು ಆಡು ಮಾತಿನ ಒಂದು ಪ್ರಯೋಗವನ್ನು ಇವರು ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ ಹೆಸರನ್ನೇ ಹೇಳಬೇಕಾದಿಲ್ಲ, ನನ್ನ ಹೆಂಡತಿ ಅಂತಲೇ ಹೇಳಬೇಕಾದಿಲ್ಲ, ಗಂಡನ ಹೆಸರು ಹೇಳೋಲ್ಲ ಕೆಲವು ಹೆಂಗಸರು, ಇವರು ಅವರು ಅಂತೆಲ್ಲ ಅಂತಾರೆ ಗೊತ್ತಲ್ಲ. ಇವಳು ಹೇಗಿದ್ದಾಳೆ, ಊರಿಂದ ಬಂದಿಲ್ಲಪ್ಪ, ಎಂದು ಬರುವಳು ಅಂದಾಗ ಅವನು ಬಹುಶಃ ನಕ್ಕಿರಬೇಕು, ಓ ಹೆಂಡತಿನ ಬಿಟ್ಟಿರಲಾರ್ದಕ್ಕ ಅಂತ ನಕ್ಕಿರಬೇಕು. ಅದಕ್ಕೆ ಗೊತ್ತು ಬಂದೇ ಬರುವಳು, ಅಯ್ಯೋ ನಂಗೆ ಬಡಕಣೆ ಬರ್ತಾಳೇನು ಗೊತ್ತು, ಆದರೆ ಎಂದು, ಈ ಹೊತ್ತಿಗೆ ಭತ್ತ ಬಡಿದಿರಬೇಕು, ಅವಳು ಹೋಗಿದ್ದು ಬಹುಶಃ ಭತ್ತ ಬಡಿತಾರೆ, ನಂಗೆ ಸ್ವಲ್ಪ ಸಹಾಯ ಮಾಡಬೇಕು ನಮ್ಮ ತಂದೆ ಮನೆಗೆ ಅಂತಿರಬಹುದು, ಈ ಸುತ್ತಿಗೆ ಭತ್ತ ಬಡಿದಿರಬೇಕು, ಬಂಡಿ ಸಿಕ್ಕಿರಬೇಕು, ಭತ್ತದ ಕೆಲಸ ಎಲ್ಲ ಮುಗಿದು ಹೋದ್ಮೇಲೆ ಎತ್ತಿನ ಬಂಡಿ ಸಿಗುತ್ತೆ, ಭತ್ತದ ಕೆಲಸ ನಡೀತಿರುವಾಗ ಎತ್ತಿನ ಬಂಡಿಗೆ ಬಿಡುವಿರೋದಿಲ್ಲ ಭತ್ತ ಮನೆಗೆ ಸಾಕ್ಸೋದಕ್ಕೆ, ಆದ್ದರಿಂದ ಬಂಡಿ ಸಿಗುತ್ತೆ, ಎತ್ತಿಗೆ ಕ್ಷಾಮವಿರಬೇಕು, ಬಹುಶಃ ಎತ್ತುಗಳನ್ನು ಇನ್ನೂ ಹೊಲಕ್ಕೆ ಕಟ್ಟಿ ಕುಳೆ ಸುಡೋದು ಇನ್ನೂ ಏನೇನೋ ಇದೆ ಭತ್ತದ ಗದ್ದೆನಲ್ಲಿ ಭತ್ತ ಬಡ್ದಾದ್ಮೇಲೆ ಅದಕ್ಕೆ ಬಳಸ್ಕೊಳ್ತಾ ಇರಬಹುದು. ಕಾರಣವಿಷ್ಟೇ ಅಲ್ಲ ಕಣಯ್ಯ, ನೀನು ಹೆಂಡತಿ ಮೇಲಿನ ಕಾಳಜಿಗೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ತಿಳ್ಕೊಂಡು ಮತ್ತೆ ನಗ್ತಿದೆಯಲ್ಲ ನೀನು, ಕಾರಣ ಇಷ್ಟೇ, ಈ ಸಲವು ತಂದೆಯವರದು ಬರುವ ಶನಿವಾರ, ತಂದೆಯವರದು ಅಂದರೆ ನಮ್ಮ ತಂದೆಯ ತಿಥಿ, ಅದು ತಿಥಿ ಶ್ರಾದ್ದ ಅಂತೆಲ್ಲ ಹೇಳಲ್ಲ, ಈ ಬೈಗಳದಲ್ಲಿ ಮಾಡ್ತೀನಿ ನಿನ್ನ ತಿಥಿ, ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಈ ಥರ ಎಲ್ಲ ಮಾಡ್ತೀವಲ್ಲ, ಅದರಿಂದ ತಿಥಿ ಅನ್ನೋ ಪದನ ಬಳಸಬಾರ್ದು ಅಂತ, ಒಂಥರ ವಾಮಾನಿಕೆ ಅಂತ. ಅದೇ ಹಾಗೇನು ಹೇಳಬೇಕಾದಿಲ್ಲ, ನಮ್ಮ ತಂದೆಯವರದು ಅಂತಂದರೆ ಏನು ಹುಡ್ದಬ್ಬ ಅಂತಾನೆ, ಹುಡ್ದಬ್ಬಾರ ನಮ್ಮ ತಂದೆ ಹುಡ್ದಬ್ಬ ಅಂತಲೇ ಹೇಳ್ತಾರೆ. ಈ ತಂದೆಯವರದು ಅಂದರೆ ಶ್ರಾದ್ದ ಅಂತ ಹೇಳಿ ಪ್ರಾರಂಭಕ್ಕೆ ಶ್ರಾದ್ದವನ್ನು ತರುವಂಥದ್ದು. ಪ್ರಾರಂಭ ಇನ್ನು 4-5 ಸಾಲ 6 ಸಾಲ ಆಗಿದೆ, ಹಾಗಾಗಿ ಇದು ಸಾವಿನ ಸಂಕೇತವಾಗಿಯೂ ಕೂಡ ಬರೀತದೆ. ಇದು ಮನೆಯಿಂದ ಮನೆಗೇನು ಕೂಡ ಅಷ್ಟೇ.
ಮತ್ತೆ ಮನೆಯಿಂದ ಮನೆಗೆ ಪದ್ಯ ನಿಮಗೆ ಟೆಕ್ಸ್ಟ್ ಆಗಿದೆ, ನಾನು ನನ್ನೇ ಮಾತಾಡಿಯೂ ನಾನು ಗಮನಿಸಿಲ್ಲ ಸರಿಯಾಗಿ. ಭತ್ತ ಬರೆದಿದ್ದರೂ ಬಾಳೆ ಆದರೂ ಬರಲಿ, ಭತ್ತ ಬಡ್ದಿಲ್ವೋ ಏನು ಕತ್ತೀವೋ, ಇನ್ನು ಬಡ್ದ ತಕ್ಷಣ ಕೊಟ್ಬಿಡ್ತಾರೆ ಯಾರು, ಸರಿಯಾಗಿ ಲೆಕ್ಕ ಪಕ್ಕ ಹಾಕ್ಬೇಕಲ್ಲ. ಅವಳು ಭತ್ತ ತರದೇ ಇದ್ರೂ ಪರವಾಗಿಲ್ಲ ಕಣಪ್ಪ, ಇನ್ನೂ ಸ್ವಲ್ಪ ಅಕ್ಕಿ ಇದೆ ಮನೆಯಲ್ಲಿ, ಬಾಳೆ ಆದರೂ ಬರಲಿ, ಬಾಳೆ ಎಲೆ ಬರಲಿ, ಬೇಕಲ್ಲ ಅತಿಥಿಗೆ ಅಂಥೇಳಿ. ಹಾಗಾಗಿ ಇದು ಯಾವುದೋ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ, ಬಹುಶಃ ಬ್ರಾಹ್ಮಣರ ಸಂಸ್ಕೃತಿಯನ್ನು, ಬ್ರಾಹ್ಮಣರ ಮನೆಯಲ್ಲಿ ಶ್ರಾದ್ದ ಮಾಡೋದು ಹೇಗೆ, ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಹೇಳ್ತದೆ. ಹಾಗಾಗಿ ಇದು ಸಾರ್ವತ್ರಿಕ ಅಲ್ಲ, ಸಾರ್ವಜನಿಕ ಅಲ್ಲ ಇತ್ಯಾದಿ ಆಕ್ಷೇಪಣೆಗಳು ಹೇಳ್ಬಹುದು. ಏಕೆಂದರೆ ನಮ್ಮ ದೇಶ ಕೆಟ್ಟ ಕುಲ್ಗೆಟ್ ಹಾಳಾಗೋಗ್ತಾ ಇದೆ. ಆದರೆ ಅಕಸ್ಮಾತ್ ಆಕ್ಷೇಪಣೆ ಇದ್ರೆ ಸಹಜ, ಹೌದು. ದಲಿತರು ಬರೆಯುವಾಗ ಅದ್ರ ಬಗ್ಗೆ ಎಲ್ಲ ಬರೆಯಲ್ಲ, ಈಗ ದೇವನೂರು ಮಹಾದೇವ ಬರೆಯುವಾಗ, ದೇವರ ಹೆಣ ಅಂತ ಕಥೆ ಬರೆಯುವಾಗ ಅದೆಲ್ಲ ಬರೆಯಲ್ವಾ, ಲಾಮಾಸ ಬರೆಯುವಾಗ ಬರೆಯಲ್ವಾ. ಹಾಗೆ ಅವರ ಸಂಸ್ಕೃತಿಯನ್ನು ಅವರು ಪ್ರತಿಬಿಂಬಿಸ್ತಾರೆ, ಅದನ್ನು ಪಾಠ ಮಾಡೋರು ಹೇಳ್ತಾರೆ, ವಿವರ್ಸೋರು ಹೇಳ್ತಾರೆ. ನೀನೀಗ ಬಂದಿದ್ದು ಒಳ್ಳೆಯದು ಅಂತ, ಒಳ್ಳೆಯದು ಎರಡು ಥರ ತಗೋಬೇಕು ನೋಡಿ. ನೀನು ಬಂದು ಅಲೆ ಹೆಂಡತಿ ಬಗ್ಗೆನೇ ವಿಚಾರಿಸ್ಕೊತಿದ್ದೀನಿ, ಬೇಜಾರು ಮಾಡ್ಕೊಬೇಡ ಕಣಯ್ಯ. ನೀನು ಬಂದಿದ್ದು ಒಳ್ಳೆಯದು, ಒಳ್ಳೆಯದು ಅಂತ, ಯಾಕೆಂದರೆ ಸಹಾಯ ಬೇಕಲ್ಲ ನನಗೆ, ಯಾರ್ದಾರೇ ಒಳ್ಳೆಯದೇ ಆಯಿತು. ಊರ ಕಡೆ ಎಲ್ಲರೂ ಕ್ಷೇಮ ಅಷ್ಟೇ, ಚೆನ್ನಾಗಿದೆ ನೋಡಿ. ಪ್ರಾರಂಭಕ್ಕೆ ಕೇಳಬೇಕಾಗಿ ಪ್ರಶ್ನೆ ಇದು, ಏನೇ ಊರಲ್ಲೆಲ್ಲ ಚೆನ್ನಾಗಿದ್ದಾರೆ ಅಂತ ಬಡ 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 ಮಾತಾಡಿಬಿಟ್ಟು, ಓಹ್ ಸದ್ಯ ಮರ್ತ್ಬಿಡಿದೆ ಕಣಯ್ಯ, ಊರ ಕಡೆ ಎಲ್ಲರೂ ಕ್ಷೇಮ ಅಷ್ಟೇ ಅಂತೇಳಿ ಒಂಥರ ಹಾಸ್ಯದ ಲೇಪನ ಕೂಡ ಇದೆ, ತುಂಬ ಸರಳವಾಗಿದೆ. ಅದೇ ನರಸಿಂಹಸ್ವಾಮಿಯವರು ಎಷ್ಟು ಕೆಪ್ಯಾಸಿಟಿ ಅಂತ ಹೇಳಲ್ಲ ನಾನು, ಅಥವಾ ಅವ್ರಿಗೆ ಒಂದು ಪ್ರಭುತ್ವ ಇತ್ತು ಅಂತ ಹೇಳಲ್ಲ. ಏಕ್ದಮ್ ನಾನು ನವೀ ಕವಿತೆಗೆ ಬಂದು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ ನೋಡಿ. ಹೆಣ್ಮಕ್ಳಿಗೆ ಹುಟ್ಟಿನಿಂದನೇ ಬಂದುಬಿಟ್ಟಿರುತ್ತೆ ಕೆಲವು ಕಲೆಗಳು, ಏನದು ಹೆಣ್ಮಕ್ಳಲ್ಲ ಹಾರ್ಮೋನಿಂದ ಬರುತ್ತಂತೆ, ಗಂಡು ಕೆಲವು ಗಂಡ್ಮಕ್ಳಿಗೂ ಇರುತ್ತಂತೆ. ಹಾಗಂತ ಸ್ತ್ರೀವಾದಿಗಳು ಹೇಳ್ತಾರೆ, ಕೆಟ್ಟ ಮೇಲೆ ಅವ್ರು ಹೇಳ್ತಾರೆ, ಇದು ಮನೆ ಮನೆವಾರ್ತೆ ಮನೆವಾರ್ತೆ ಅಂತ ಹೇಳಿಬಿಟ್ರೆ ಸಾಕು ಅಂತ ಕಾಣುತ್ತೆ. ಅದಕ್ಕೆ ಯಾರು ಹೇಳ್ಕೊಡ್ಬೇಕಾದಲ್ಲಿ, ಈಗ ಅನ್ನ ಸಾರು ಕೂಡ ಮಾಡಿದ್ದನ್ನು ಕರೆಯದಲ್ಲೇ ಇರುವಂತಹ ಹೆಣ್ಮಕ್ಳಿಗೆ ಮದುವೆ ಮದುವೆ ಗಂಡ ಮನೆಗೆ ಹೋದ್ಮೇಲೆ ಜವಾಬ್ದಾರಿ ಬಿದ್ದಮೇಲೆ ಅವರು ಮೃಷ್ಟಾನ್ನದ ಅಡುಗೆ ಮಾಡಿಬಿಡಿಸ್ಬಲ್ರು, ಹೇಗೆ ಹೇಗೋ ಬರುತ್ತೆ, ಅದು ಬರುತ್ತೆ, ನೋಡ್ಕೊಂಡಿದ್ರು ಬರುತ್ತೆ, ಕೇಳ್ಕೊಂಡಿದ್ರು ಬರುತ್ತೆ, ತಿಳ್ಕೊಂಡಿದ್ರು ಬರುತ್ತೆ. ಆಮೇಲೆ ತಿಳ್ಕೊಂಡ್ರಾಯ್ತು ಅಲ್ವೇ. ಈಗ MBBS ಓದಕ್ಕೆ ಹೋಗೋರು ಎಲ್ಲ ಮೆಡಿಕಲ್ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ನಾನು PCMBಲಿ ಒಂಚೂರು ಜಾಸ್ತಿ ನಂಬರ್ ಬಂದಿರುತ್ತೆ, ಅವ್ರಿಗೆ ಸೀಟ್ ಸಿಗುತ್ತೆ, ಮೆರಿಟ್ ಸೀಟ್ ಆದ್ರೆ ಹೇಳ್ತಾ ಇರೋದು. ಹೋದ್ಮೇಲೆ ಕಲಿತಾ ಇರ್ತಾನೆ ಹಾಗೆ ಅಂತ ಅನ್ನೋತ್ತಾರ. ಅಷ್ಟು ಇಷ್ಟನ್ನು ನಾನು ಹೇಳಬಹುದು. ಇಲ್ಲಿ ನಾನು ವಿಮರ್ಶೆನೂ ಮಾಡ್ತಾ ಇದ್ದೀನಿ, ಬಹುಶಃ ವಿಮರ್ಶೆ ಸ್ವಲ್ಪ ತೆಳುವಾಗ್ತಾ ಇದೆ ಅಂತ ಕಾಣಿಸುತ್ತೆ, ಯಾಕೆಂದರೆ ಪದ್ಯನೇ ಆಗಿರೋದ್ರಿಂದ. ಹಿಡಿದ ಎಲ್ಲಿ ನನಗೆ ಪದ್ಯದ ಮುಖ್ಯವಾದ ವಸ್ತು ಹಿಡಿಸೋದು ಸಿಗುತ್ತೋ ಅಲ್ಲಿ ನಾನು ವಿಮರ್ಶೆಯನ್ನು ಸ್ವಲ್ಪ ಪ್ರೌಢ ಮಾಡೋಕ್ಕೆ ಚಾನ್ಸಸ್ ಇದೆ. ಈಗಲೇ ಮಾತಾಡಿದ್ರೆ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅಂತ ಆಗ್ಬಿಡುತ್ತೆ. ಹಿಡಿದ ಮಳೆ ಬಿಟ್ಟಿದೆ, ಈಗ ಚಳಿ ಹುಟ್ಟಿದೆ, ಬಾವಳಗೆ ಫ್ಲಾಸ್ಕಿನಲ್ಲಿ ಕಾಫಿ ಇದ್ದರೆ ನೋಡು ಸಾಕೆ, ಇಷ್ಟೊಂದು ತಂಗಿ ಅದರ ಮೇಲೂ ಶಾಲೆ, ನೀನೇನು ಕೋಟೆಯೋ ಕರಡಿಯೋ ಮಹಾರಾಯ, ಮುಲಗಡು ನಿನ್ನ ನಕ್ಷತ್ರ ಛತ್ರಿಯ ಮುದುರಿ, ನಿನ್ನ ಚಪ್ರಿಗೆ ಇಲ್ಲಿ ಯಾರು ಭಯವೂ ಇಲ್ಲ, ಈ ಹಳೆಯ ಕುರ್ಚಿ ಈ ಚಾಪೆ ಎರಡೂ ಕೊಳೆಯೆ, ಇಲ್ಲಿರುವುದು ಕೊಳೆಯೆ ಬರುವುದು ಕೊಳೆಯೆ. ಆ ಇಲ್ಲಿ ಬರ್ತಾ ಇದೆ ನೋಡಿ, ನಮಗೆ ಬಹಳ ಮುಖ್ಯವಾದ ಇದು. ಅವನು ಬಾಗಿಲಲ್ಲಿ ನಿಂತ್ಕೊಂಡು ಇಷ್ಟು ಮಾತಾಡ್ತಿದ್ದಾರೆ, ಬಾವಳಿಗೆ ಅಂತ ಈಗ ಕರೀತಾರೆ. ಹಿಡಿದ ಮಳೆ ಬಿಟ್ಟಿದೆ, ಈಗ ಚಳಿ ಹುಟ್ಟಿದೆ, ಇದು ಯಾವ ಕಾಲವೋ ಬೇಸಿಗೆ ಕಾಲವೋ. ಅರೆ ಮಳೆ ಹಿಡಿದು ಬಿಟ್ಟಿತ್ತು ಕಣಯ್ಯ, ಮಳೆ ಬಿಟ್ಟಿದೆ, ಮಳೆ ನಿಂತ ಮೇಲೆ ಸ್ವಲ್ಪ ಚಳಿನೇ, ಬೇಸಿಗೆ ಕಾಲ ಆದರೂ ಅದರಿಂದ ಸ್ವಲ್ಪ ಚಳಿ ಇದೆ ನಿಜ, ಅದಕ್ಕೆ ಇಷ್ಟೊಂದು ಬಟ್ಟೆ ಹಾಕೊಳ್ಳೋಷ್ಟು ಚಳಿನ. ಬಾವಳಗೆ ಫ್ಲಾಸ್ಕಿನಲ್ಲಿ ಕಾಫಿ ಇದ್ದರೆ ನೋಡು, ಒಳಬಾರೆಯ ಹೊಸಲು ದಾಟಿ ಹೊಸಲು ಮೇಲೆ ನಿಂತಿರೋದು ಒಂದು ಸಂಕೇತ, ಅದು ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಫ್ಲಾಸ್ಕ್ ನಾನು ಈ ಹೆಂಡತಿ ಬಂದಿಲ್ವಲ್ಲ, ಯಾವ ಹೋಟ್ಲಿಂದ ಕಾಫಿ ಫ್ಲಾಸ್ಕಲ್ಲಿ ತಂದು ಇಟ್ಟಿರ್ತೀನಿ, ಅದರಲ್ಲಿ ಒಂಚೂರು ಏನಾದ್ರು ಉಳಿದಿದೆಯಾ ನೋಡು, ನೀನೇ ತೊಗೊಂಡು ಕೊಡಿ ಅಂತ. ಸಾಕೆ ಇಷ್ಟು ಒಂದು ಅಂಗಿ, ಇದ್ರ ಮೇಲೂ ಶಾಲೆ ಅಲ್ಲ ಕಣಯ್ಯ, ಇವ್ರು ಚಳಿ ನಿಜ, ಬೆಂಗಳೂರು ಇದು ಬೆಂಗಳೂರಲ್ಲಿ ಒಂಚೂರು ಮಳೆ ಬಂದರು ಚಳಿ, ಆದರೆ ಅದ್ರ ಮೇಲೂ ಶಾಲೆ, ಅಯ್ಯೋ ಇಷ್ಟೊಂದು ಅಂಗಿ ಹಾಕೊಂಡು ಶಾಲೆ ಹಾಕೊಂಡಿದೆಯಲ್ಲ ನೀನು, ನೀನೇನು ಕೋಟೆಯೋ ಕರಡಿಯೋ ಮಹಾರಾಯ ಅಂತ. ಇಲ್ಲಿ ಸರಿ ಕೋಟೆಯೋ ಕರಡಿಯೋ ಅಂದರೆ ಏನರ್ಥ, ಕರಡಿ ಮೈ ತುಂಬ ಕೂದಲಿರುತ್ತೆ, ಸರಿ ಕೋಟೆ, ಅದು ಕೋಟೆ ಒಳಗೊಂದು ಕೋಟೆ, ಕೋಟೆ ಒಳಗೊಂದು ಕೋಟೆ ಅಂತಾರಲ್ಲ, ಹಾಗಾಗಿ ಕೋಟೆ ಕರಡಿ ಎರಡು ಸಂಕೇತ ಆಗುತ್ತೆ, ಮತ್ತು ಪ್ರಾಸ ಬರುತ್ತೆ. ಹೀಗೆ ಬಳಸ್ಕೋಬಹುದು, ಯಾಕೆಂದರೆ ಕಾವ್ಯದಲ್ಲಿ ಅದು ಬರಬೇಕು, ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಬರುತ್ತೆ ಕೆಲವು ಸಲ. ಇಲ್ಲಿ ಅರ್ಥ ಹೇಳೋದು ಕಷ್ಟ ಇದೆ, ಹೇಳಿದೆ ಅರ್ಥ ಆಯ್ತದ ಒಂದು.
ಮುಲಗಿಡು ನಿನ್ನ ನಕ್ಷತ್ರ ಛತ್ರಿಯ ಮುದುರಿ ಅಂತ ಹೇಳಿ. ನಕ್ಷತ್ರ ಛತ್ರಿನ ಹಾಗಂದ್ರೆ ಏನು, ಅಷ್ಟೊಂದು ತೂತು ತೂತು ತೂ ಆಗೋಗಿದೆ, ತೂತು ತೂತು ತಾತ ತೂತು ಛತ್ರಿ ಅಂತ ಅರ್ಥ. ನಕ್ಷತ್ರ ಕಾಣಿಸುತ್ತಲೆಯ ನಿನ್ನ ಛತ್ರಿನಲ್ಲಿ ಅಂತ ಅರ್ಥ. ಛತ್ರಿನ ಅಲ್ಲಿ ಮೂಲಗಿಡು ಮಳೆ ಬರ್ತಾ ಇದೆ ಇನ್ಮೇ ಅಂತ ತಿಳ್ಕೊಂಡು ತಗೊಂಬಂದಿದೆಯಲ್ವಯ್ಯ. ನಿನ್ನ ಚಪ್ಪಲಿಗೆ ಇಲ್ಲಿ ಯಾರು ಭಯವೂ ಇಲ್ಲ, ಅಲ್ಲಿ ಬಿಡು ಚಪ್ಪಲಿನ ಆಚೆ ಹೊರಗಡೆ ಬಾಗಿಲಿಂದ ಆಚೆ ಇಲ್ಲಿ ಯಾರು ಬರಲಯ್ಯ, ಚಪ್ಪಲಿಗೆ ಭಯ ಇಲ್ಲ. ಆಮೇಲೆ ಈ ಹಳೆಯ ಕುರ್ಚಿ ಚಾಪೆ ಎರಡೂ ಕೊಳೆ, ಯಾವ ನೀರು ಮಾತಾಡ್ತಾನೆ ಇಲ್ಲ ಎದರಲ್ಲಿರೋ. ಅದು ಕೂಡ ಅಸಂಗತ ನಾಟಕಗಳು ಬಂದವು. ಇದನ್ನು ನವ್ಯದ ನಾಟಕಗಳು ಅಂತಲೇ ಮಾತಾಡಿದ್ದೀನಿ, ತುಂಬ ಮಾತಾಡಿದ್ದೀನಿ ಚಪ್ಪ ಬಗ್ಗೆ ಲಕೇಶ್ ಬಗ್ಗೆ ಎಲ್ಲ. ಅವನೇನು ಮಾತಾಡ್ತಾನೆ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇದ್ದಾರೆ. ಈ ಹಳೆಯ ಕುರ್ಚಿ ಈ ಚಾಪೆ ಎರಡು ಕೊಳೆ ಅನ್ಸುತ್ತ, ಯಾಕೆ ಕೂತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದೆಯಲ್ಲ, ಚಾಪೆ ಕುರ್ಚಿ ಎರಡು ಹಳೆಯದು ಅಂತಾನ. ಏ ಇಲ್ಲಿರುವುದು ಕೊಳೆಯೇ ಬರುವುದು ಕೊಳೆಯೇ, ಇಲ್ಲಿದ್ದೀನಲ್ಲ ನಾನು, ನಾನು ಕೊಳೆ ಕಣಯ್ಯ, ಇಲ್ಲಿ ಬಂದಿದೀಯಲ್ಲ ನೀನು, ನೀನು ಕೊಳೆ. ಅಂದರೆ ಕೊಳೆ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ಕೊಡ್ಬೋದು. ಮನುಷ್ಯನ ರಾಗಭಾವ ದ್ವೇಷಗಳು, ಮನುಷ್ಯನ ಸ್ವಭಾವ, ಮನೆ ಮನೆ ಇರುವ ರೀತಿ, ಮನೆ ಅಂದರೆ ದೇಶ, ಹೀಗೆ ನಾವು ವ್ಯಾಪಕವಾದ ಅರ್ಥವನ್ನು ಕೊಡ್ತಾ ಹೋಗಬಹುದು. ಮತ್ತು ಒಂದು ಸಿದ್ಧಾಂತ ಕೂಡ ಇದೆ, ನಾವು ಚೆನ್ನಾಗಿದ್ದೀವಿ ಬೇರೆಯವ್ರು ಚೆನ್ನಾಗಿಲ್ಲ ಅಂತನ್ನುವ ಒಂದು ಅಭಿಪ್ರಾಯ ಇದೆಯಲ್ಲ, ಅದಕ್ಕೂ ಒಂದು ಪೆಟ್ಟನ್ನು ಇದು ಕೊಡ್ತಾ ಇದೆ ಇತ್ಯಾದಿ ವಿಮರ್ಶೆಯನ್ನು ಬರಿಬೋದು. ನನ್ನ ಮಾತೇ ನಿನ್ನ ಕಿವಿಗೆ ಬೀಳುತ್ತಿಲ್ಲ, ಬೀದಿ ಹೆಂಚಿಗೆ ನನ್ನ ಬಾಗಿಲಿರುವುದು ತಪ್ಪೇ, ಬಾಗಿಲನ್ನು ತೆರೆದಿರುವುದೊಂದು ತಪ್ಪೇ, ತೆರೆದ ಬಾಗಿಲು ನಾನು ಸರ್ವ ಋತು ಬಂದರು. ಹೌದು ಮಹಾರಾಯ, ನೀನೀಗ ಬಂದದ್ದು ಸರಿ, ಏನಾಗಿದ್ದರೂ ಏನಾಗದಿದ್ದರೂ ಇಬ್ಬರಾದೆವು. ಈಗ ಹೋಟೆಲಿನ ಊಟ ಇನ್ನರ್ಧ ಗಂಟೆಯ ಮೇಲೆ, ಈಗ ಅಲ್ಲಿಯ ತನಕ ಕಥೆಯ ಹೇಳುತ್ತೇನೆ. ಕತೆ ಏನು, ಈ ಬೆಳಗಿನಿಂದ ಇಲ್ಲಿಯ ತನಕ ತೆರೆದ ಬಾಗಿಲ ಮುಂದೆ ನಾನು ಕಂಡದ್ದನ್ನೇ, ನಾನು ಮಾಡಿದ್ದನ್ನೇ ಹೇಳುತ್ತೇನೆ ಕೇಳು. ಅವನಿಗೆ ಅವನು ಈಗ ನಮಗೆ ಒಂದು ಪ್ರಶ್ನೆ ಹೇಳುತ್ತೆ, ಈಗ ಅವನು ಯಾಕೆ ಮಾತಾಡ್ತಿಲ್ಲ ಅಂತ. ಅಲ್ಲಿ ಮಾತಾಡಬೇಕಾದಿಲ್ಲ, ನವ್ಯ ಕಾವ್ಯದಲ್ಲಿ ಅವಶ್ಯಕತೆ ಇಲ್ಲ, ಇದೇ ನಾಟಕನ ಇಬ್ಬಿಬ್ಬರು ಮಾತಾಡೋಕ್ಕೆ. ಅದಕ್ಕಾಗಿ ಇವರೇ ಎಲ್ಲ ಸಮರ್ಥನೆಯನ್ನು ಕೊಟ್ಬಿಡ್ತಾ ಹೋಗ್ಬಿಡೋದು. ನನ್ನ ಮಾತೇ ನೀನು ಕಿವಿಗೆ ಬೀಳುತ್ತಿಲ್ಲ, ಅಲಕಣಯ್ಯ ನೀನೇನೇನೋ ಮಾಡ್ತಾ ಇದ್ದೆ ಅಥವಾ ನೋಡ್ತಾ ನಿಂತಿಲ್ಲ, ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ನನ್ನ ಒಂದು ಪ್ರಶ್ನೆಗೂ ಉತ್ತರ ಇಲ್ವಲ್ಲ, ಯಾಕೆ ಓ ಬೀದಿ ಹಂಚಿಗೆ ನನ್ನ ಬಾಗಿಲಿರುವುದು ತಪ್ಪೇ, ರಸ್ತೆಯಲ್ಲಿ ಹೋಗೋ ಶಬ್ದ ಎಲ್ಲ ಕೇಳಿಸ್ತಾ ಇದೆ ಅಲ್ವಾ, ನನ್ನ ಮಾತು ನಿಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬಾಗಿಲನ್ನು ತೆರೆದಿರುವುದೊಂದು ತಪ್ಪೇ. ಬಾಗಿಲು ತೆರೆದವರು ಇವನು ಬಂದ ಅಂತ ಬಾಗಿಲು ತೆರೆದವ್ರು ಬಾಗಿಲು ತೆರೆದೇ ಬಿಟ್ಟಿದ್ದಾರೆ, ಊ ರಸ್ತೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ಮಾತು ಕೇಳ್ತಿಲ್ವ ನಿಮಗೆ, ತೆರೆದ ಬಾಗಿಲು ನಾನು ಸರ್ವ ಋತು ಬಂದರು, ಇಂಥದನ್ನೆಲ್ಲ ಕೋಟ್ ಮಾಡಬೇಕು ವಿಮರ್ಶೆ ಬರೆಯೋರು, ಹೆಚ್ಚು ಬರೆಯೋಕ್ಕೆ ಅವಕಾಶ ಇರೋಲ್ಲ ಅಂತ ನಾನು ಅಂದೆ. ತೆರೆದ ಬಾಗಿಲು ನಾನು ಸರ್ವ ಋತು ಬಂದರು ಸಂದರ್ಭ ಕೇಳ್ಬೋದು, ಭಾವಾರ್ಥ ಕೇಳಬಹುದು. ಸರ್ವ ಋತು ಬಂದರು ಅಂತಂದ್ರೆ ಏನರ್ಥ, ಬಂದರು ಹಡಗು ನಿಲ್ಲೋ ಜಾಗ, ಬಹುಶಃ ಉಬ್ಬರ ಇಳಿತ ಜಾಸ್ತಿ ಇದ್ದಾಗ ಅಲ್ಲಿ ಹಡಗಿಗೆ ಬರಬೇಡಿ ಅಂತ ಹೇಳ್ತಾರೆ. ಯಾಕೆ ಲಂಗರ್ ಹಾಕೋದು ಕಷ್ಟ, ಲಂಗರ್ ಅಂದರೆ ಮೊಳೆ ಇರುತ್ತೆ ಅದಕ್ಕೆ ಹಗ್ಗ ಹಾಕಿ ಕಟ್ತಾರೆ, ಇದ್ರೆ ಹಡಗು ಹೋಗ್ಬಿಡೋದಿಲ್ವಾ, ಅದು ಕಟ್ಟಬೇಕಲ್ಲ, ದೋಣಿನೂ ಕಟ್ತಾರಲ್ವಾ, ಅದೇ ಥರ ಕಟ್ಟಬೇಕು ಅದು ನೆಲಕ್ಕೆ ಗುಟಕೆ ಗುಟಕೆ ಹೊಸು ಕಟ್ತಾರಲ್ಲ ಆ ಥರ. ಎಲ್ಲ ಸರ್ವ ಋತು ಬಂದರು ಹಾಗೆಲ್ಲ ನಮಗೆ ಮಳೆಗಾಲ ಚಳಿಗಾಲ ಬರಬೇಡಿ ಅಂತ ನಿರ್ಬಾರ. ಈಗ ಪ್ಲೇನ್ ಇಳಿಯೋದಕ್ಕೂ ಕೂಡ ಪರ್ಮಿಷನ್ ಬೇಕು, ರಾಡಾರು ಪರ್ಮಿಷನ್ ಕೊಡೋಲ್ಲ ಪ್ಲೇನ್ ಇಳಿಯೋದಕ್ಕೆ, ಯಾಕೆಂದರೆ ಕೆಳಗಡೆನೆಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಪೈಲಟ್ಗೆ ಕನ್ಫ್ಯೂಷನ್ ಆಗುತ್ತೆ ಏರ್ಪೋರ್ಟಲ್ಲಿ ಇಳಿಸೋದಕ್ಕೆ, ಅವಾಗ ಪರ್ಮಿಷನ್ ಕೊಡೋದಿಲ್ಲ. ಅಲ್ಲೇ ಇನ್ನು ಸ್ವಲ್ಪ ಹೊತ್ತು ಸುತ್ತಾಡ್ತಾ ಇರಿ ಅಂತ ಹೇಳ್ತಾರೆ. ಆಮೇಲೆ ಹಡಗಿಗೆ ಇದು ಆ ಥರ ಇದೆಯಲ್ಲ, ನನಗೆ ಅದೆಲ್ಲ ಏನಿಲ್ಲ ಕಣೆಯ, ಸರ್ವ ಋತು ಬಂದರು ತೆರೆದ ಬಾಗಿಲು ನಾನು, ನನಗೇನು ನಿರ್ಬಂಧನೂ ಇಲ್ಲ, ನಾನು ಏನು ಬೇಕಾದ್ರೂ ಮಾತಾಡ್ತೀನಿ, ಏನು ಬೇಕಾದ್ರೂ ಹೇಳ್ತೀನಿ. ಆಮೇಲೆ ಹೌದು ಮಹಾರಾಯ, ನಿನಗೆ ಬಂದಿದ್ದು ಸರಿ, ಏನಾಗದಿದ್ದರೂ ಇಬ್ಬರಾದ್ರೂ, ಈಗ ನಂಗೆ ಒಂಚೂರು ಮಾತಾಡೋಕ್ಕಾರ ಸಿಕ್ಕಿದೆಯಲ್ಲ, ಒಬ್ಬರೇ ಕೂತಿದ್ದೆ ಬೆಳಗ್ಗೆಯಿಂದ, ಇಬ್ಬರಾದ್ವಾ ಈಗ ಹೋಟೆಲ್ನ ಊಟ ಇನ್ನು ಅರ್ಧ ಗಂಟೆಯ ಮೇಲೆ, ಮತ್ತೆ ಅದು ಕಾಫಿ ಹೇಳಿದ್ನಲ್ಲ ಅದೇ ಥರ ಹೋಟೆಲ್ದು ಊಟ ಬರುತ್ತೆ. ಈಗ ಅಲ್ಲಿಯ ತನಕ ಕತೆ ಹೇಳುತ್ತೀನಿ, ಕತೆ ಏನು, ಈ ಬೆಳಗಿನಿಂದ ಇಲ್ಲಿಯ ತನಕ ತೆರೆದ ಬಾಗಿಲ ಮುಂದೆ ನಾನು ಕಂಡದ್ದನ್ನು ನಾನು ಮಾಡಿದ್ದನ್ನು ಹೇಳುತ್ತೇನೆ ಕೇಳಿ. ತೆರೆದ ಬಾಗಿಲಿನ ಮುಂದೆ, ತೆರೆದ ಬಾಗಿಲು ಅಂದರೆ ಈಗ ಬದುಕುಂತಾಗೋಗ್ಬಿಡ್ತಾ ಇದೆ, ಬೆಳಗ್ಗೆಯಿಂದ ಏನು ನಡೀತು ಅಂತ ಗೊತ್ತಾ ನಿನಗೆ, ನಾನು ಹೇಳ್ತೀನಿ ಕತೆ ಥರ ಇದೆ ಹೇಳ್ತೀನಿ ಕೇಳು ಏನಾಯಿತು ಅಂತ ಹೇಳಿ ಅಂತ. ಅಪ್ಪ ಅಷ್ಟಾದ್ಮೇಲೆ ಅಯ್ಯೋ ಎಂಥ ಮಾತು, ಮನಸ್ಸು ಅತ್ತಿಯ ಹಣ್ಣೆ ಬಿಚ್ಚಿ ತೋರುವುದಕ್ಕೆ ಆತ್ಮವನ್ನು ಬಿಚ್ಚಿ ತೋರೆಂದವರು ಯಾರಯ್ಯ, ಅದಕ್ಕೆ ಸಾಯುವ ತನಕ ಕಾಯಬೇಕಾದೀತು, ಅಂಗಿಯನ್ನು ಬಿಚ್ಚುವುದು ನಮ್ಮ ಕೈಯೊಳಗಿಹುದು, ಕಳೆದುಕೋ ನಿನ್ನ ಹೊರೆಯನು ಬಿಡು ಪೊರೆಯನು. ಆಗ ಅವನೇನೋ ಅಂದಿರ್ತಾನೆ,
ಬೆಳಗ್ಗೆಯಿಂದ ನಡೆದಿದ್ದೆಲ್ಲ ಹೇಳ್ತೀನಿ ಅಂತ, ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತೀನಿ ಅಂತೇನೋ ಅಂದಿರ್ತಾನೆ ಅಂತ ಇಟ್ಕೊಳ್ಳಿ. ಎಂತ ಮಾತಾಡ್ತೀಯ ನೀನು, ಮನಸ್ಸು ಅತ್ತಿಯ ಹಣ್ಣೆ ಬಿಚ್ಚಿ ತೋರುವುದಕ್ಕೆ. ಅತ್ತಿ ಹಣ್ಣು ಅಂತಿರುತ್ತೆ, ಅತ್ತಿ ಮರ ಅಂತಿರುತ್ತೆ, ಕೆಂಪು ಹಣ್ಣು ಬಿಡುತ್ತೆ ಸುಮ್ಮನೆ ಹೀಗಂದ್ರೆ ಸಾಕು, ಓಪನ್ ಆಗಿಬಿಡುತ್ತೆ, ಎರಡು ಭಾಗ ಆಗಿಬಿಡುತ್ತೆ, ತುಂಬ ರುಚಿ ಅಂತ ಹೇಳ್ತಾರೆ. ನನಗಂತೂ ಅನ್ಸಲ್ಲ, ತಿನ್ನೋಡಿದ್ದೀನಿ ನಾನು. ಮನಸ್ಸು ಅತ್ತಿಯ ಹಣ್ಣು ಅಂತ ಬಸವಣ್ಣ ಹೇಳ್ತಾನೆ ಅಂತ ಇನ್ನೊಂದ್ಸಲ ಹೇಳಿದೆ. ಒಳಗಡೆ ಹುಳು ಇರುತ್ತೆ ಅಂತಂತಾರೆ, ಆದರೆ ಹುಳು ಅಲ್ಲ, ಅದು ಹುಳು ಥರ ಇರುತ್ತೆ ಅಂತ. ಮನಸ್ಸಿನ ಅತ್ತಿ ಹಣ್ಣನ್ನು ಬಿತ್ತೋರೋದಕ್ಕೆ, ಅತ್ತಿ ಹಣ್ಣನ್ನು ಆಧ್ಯಾತ್ಮಕ್ಕೆ ತುಂಬ ಜನ ಉಪಯೋಗಿಸಿದ್ದಾರೆ. ಬಹುಶಃ ಆ ಕಾರಣದಿಂದಲೇ ಅತ್ತಿ ಹಣ್ಣು ತೊಗೊತ್ಕೊಳ್ತಾವೆ. ಇಲ್ಲದಿದ್ರು ಎಲ್ಲ ಬಿಟ್ಟು ಅತ್ತಿ ಹಣ್ಣು ಯಾರು ತಿಂತಾರೆ? ಮನೆಗೇನು ಅತ್ತಿ ಹಣ್ಣು ಕೊಂಡ್ಕೊಂಬಂದು ತಿಂತಾರೆ? ಏನು ಸೀಬೆ ಹಣ್ಣು ಮಾವಿನಣ್ಣು ತಿಂತಾರೆ? ಆತ್ಮವನ್ನು ಬಿಚ್ಚಿ ತೋರಿಂದೊಬ್ರು ಯಾರಯ್ಯ? ಅದಕ್ಕೆ ಸಾಯುವ ತನಕ ಕಾಯಬೇಕಾದೀತು. ಆತ್ಮನ ಬಿಚ್ಚಿ ತೋರ್ಸೋಕ್ಕಾಗಲ್ಲ, ಆತ್ಮದಲ್ಲಿರೋದನ್ನೆಲ್ಲ ಹೇಳೋಕ್ಕಾಗಲ್ಲ. ಸತ್ತೋದ್ಮೇಲೆ ಗೊತ್ತಾಗತ್ತೆ ಅವರು ಏನು ಒಳ್ಳೆಯವರೋ ಕೆಟ್ಟವರು. ಸತ್ತೋದ್ಮೇಲೆ ತಾನೇ ಹೊಗಳೋದು ಬೊಗಳೋದು ಎಲ್ಲ. ಬದುಕಿರೋವರೆಗೂ ಏನು ಒಳ್ಳೇದು ಮಾಡಿದ್ರು ಹೇಳಲ್ಲ ಅಲ್ವಾ? ಆ ಥರ ಅಂಗಿಯನ್ನು ಬಿಚ್ಚುವುದೇ ನಮ್ಮ ಕೈಯೊಳಗೆ ಹೋದವು. ಆದರೆ ನೀನು ಅಂಗಿ ಬಿಚ್ಚಬೋದಪ್ಪ, ಆತ್ಮ ಬಿಚ್ಚಕ್ಕಾಗದೆ ಹೋದರು. ಕಳೆದುಕೋ ನಿನ್ನ ಹೊರೆಯೇನು, ಬಿಡು ಪೊರೆಯೇನು, ಎರಡರ್ಥ. ಅದೇನು ಅಷ್ಟೊಂದು ಹೊಟ್ಟೆ ಮೈ ಮೇಲೆ ಮನೆಯೊಳಗೆ ಸೆಕೆ ಇದೆ, ಬಿಚ್ಚು ಪೊರೆ ಕಳಚ್ಕೋ ಅಂದರೆ ರೆಡಿಯಾಗು ನನ್ನ ಮಾತು ಕೇಳೋದಕ್ಕೆ ಅಂತ ಅನ್ನೋದೊಂದು. ಆಮೇಲೆ ಪೊರೆಯನ್ನು ಕಳಚ್ಕೊಳ್ಳೋದು, ಆಮೇಲೆ ಹೊರೆಯನ್ನು ಕಳಚ್ಕೊಳ್ಳೋದು ಎಲ್ಲ ಆಧ್ಯಾತ್ಮದ ಒಂದು ಸಿದ್ಧಿನ. ಈಗ ನಾನು ಹೇಳ್ತಾ ಇರೋದು ಸಾವಿನ ಬಗ್ಗೆ, ಮುಂದೆ ಸಾವಿನ ಬಗ್ಗೆ. ಸಾವಿನ ಬಗ್ಗೆ ಮಾತಾಡೋದಕ್ಕೆ ಏನು ಉಪನ್ಯಾಸ ಮಾಡೋ ಗುರುಗಳನ್ನೇನು ಹುಡ್ಕೊಂಡು ಹೋಗಬೇಕಾದಿಲ್ಲ. ಲೋಕಾನುಭವ ಇರುವ ಸ್ವಲ್ಪ ಮಾಗಿದ ಮತ್ತು ಪಾರಮಾರ್ಥಿಕದ ಕಡೆಗೆ ಒಂದು ಕಣ್ಣು ನೆಟ್ಟ ಯಾರಾದರೂ ಸರಿ ಮಾತಾಡಬಹುದು ಅಂಥೇಳಿ. ಸಾಮಾನ್ಯ ಜನರು ಮಾತಾಡ್ತಾರೆ ರೀ, ಒಂದು ವಯಸ್ಸಾಗೋದ್ಮೇಲೆ ಅಯ್ಯೋ ಯಾಕಾರು ಬದುಕಿದೀವೋ ದೇವರೇ ಅಂತ. ಕೆಲವರು ನಾಲ್ಗೆ ತುದಿ ಮಾತಿರ್ಬೋದು, ಇನ್ನು ಕೆಲವರು ಅಂತರಾಳದಿಂದನೂ ಮಾತಾಡ್ತಾರೆ. ದೇಹ ಕುಸಿಯುತ್ತಲ್ಲ ಅದಕ್ಕೂ ಮಾತಾಡ್ತಾರೆ. ಇದಿಷ್ಟು ಭಾಗ ಒಂದು. ಸೊ ಭಾಗ ಒಂದು ಏನು ಹೇಳುತ್ತೆ ಅನ್ನುವುದನ್ನು ನೀವು ಸಾಧ್ಯವಾದರೆ ಒಂದು ಎಂಟಕ್ಕಿಂತ ಹೆಚ್ಚು ಬೇಡ, 8 ಅಥವಾ 9 ಸಾಲಿನ ವಿಮರ್ಶೆಯನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ವಿಮರ್ಶೆಯಲ್ಲಿ ಕತೆ ಇರಬೇಕಾದಿಲ್ಲ, ಇಷ್ಟೊತ್ತನ ಕಥೆನೂ ಹೇಳ್ತಾ ಇದ್ದೀನಿ, ಕತೆ ಇರಬೇಕಾದಿಲ್ಲ. ಅವಶ್ಯಕತೆ ಬಿದ್ದರೆ ಮಾತ್ರ ಒಂದೋ ಎರಡೋ ಪದಗಳನ್ನು ಸೇರಿಸಿ, ಇಲ್ಲಾಂದರೆ ನೀವು ವಿಮರ್ಶೆಯನ್ನು ಸಾವಿನ ಬಗ್ಗೆ ಪ್ರಾರಂಭದ ಪೀಠಿಕೆ ಅಂತ ಹೇಳಿ, ಸಾವಿಗೆ ಪ್ರಸ್ತಾವನೆ ಅಂತ ಹೇಳಿ, ತೆರೆದ ಬಾಗಿಲು ಸಾವಿಗೆ ಸಂಕೇತ ಅಂತ ಹೇಳಿ ಏನಾದರೂ ಮಾಡಿ. ಈಗ ಎರಡು, ನಾ ಪಾಠ ಮಾಡುವ ಕತೆ ಹೇಳಲೇಬೇಕಲ್ವ? ಕತೆ ಹೇಳಿದೆ ನಾನು, ಬರೀ ವಿಮರ್ಶೆ ಓದ್ತಾ ಕೂತ್ಕೊಳ್ಳೋದಕ್ಕೆ ನಾನೇನು ನೋಟ್ಸ್ ಕೊಡ್ತಾ ಇದ್ದೀನಿಯೇ, ಓದಿದ್ದು ಅರ್ಥ ಆಗಬೇಕಲ್ವ? ಇದೇನು ಒಂದು ಅಂತಂದರು ಆಮೇಲೆ ಎರಡು ಮೂರು ಏನು ಇಲ್ವೇ ಇಲ್ಲ, ಎಲ್ಲ ತೆಗೆದೇ ಬಿಟ್ಟಿದ್ದಾರೋ ಏನು ಕತೆಯೋ. ಎರಡು ಅಂದವರು ಇಷ್ಟು, ಇಲ್ಲೆಲ್ಲೋ ಮೂರು ಶುರುವಾಗಬೇಕಪ್ಪ. ನಾವು ಪಾಠ ಮಾಡಿದ್ದೆ ನಂಗೆ ನೆನಪಿದೆ, ಸರಿ ಬಿಡಿ ನಾನೇ ಮಾಡ್ತೀನಿ ಮೂರು ಅಂತ. ಎರಡು ಅಂತ ಶುರುವಾಗುತ್ತೆ. ಅದೇ ಬೆಳಗ್ಗೆಯಿಂದ ಏನು ನಡೀತು ಹೇಳ್ತೀನಿ ಅನ್ನಲ್ಲಯ್ಯ. ಬೆಳಗಾಗ ಪೂರ್ತಿ ಎದ್ದಿರಲಿಲ್ಲ ನಾನು. ಪತ್ರಿಕೆಯ ಹುಡುಗ ಬಂದಿದ್ದ, ನನಗೊಂದು ಸುದ್ದಿ ತಂದಿದ್ದ. 3ನೆಯ ಪುಟದಲ್ಲಿ ಅಪಘಾತವಾಗಿತ್ತು. ನನ್ನದೇ ಹೆಸರಿನವನು ಈ ಬೀದಿಯವನೊಬ್ಬ ನಿನ್ನೆ ಲಾರಿಗೆ ಸಿಕ್ಕಿ ಸತ್ತನಂತೆ. ಸುದ್ದಿ ಪೂರ ಗದ್ಯವೆಂದು ಟೀಕಿಸಬೇಡ, ಗದ್ಯದಲ್ಲೂ ಮಂದಿ ಸಾಯಬಹುದು. ಅವನು ಇದ್ದದ್ದೇ ಅಷ್ಟಾಗಿ ತಿಳಿದಿರಲಿಲ್ಲ, ಸತ್ತದ್ದು ಎಲ್ಲರಿಗೆ ಗೊತ್ತಾಯಿತು. ನನ್ನ ಮೇಲೆ ಆಕಾಶ ಕಳಚಿ ಬಿತ್ತು. ಸತ್ತವನು ನಾನಲ್ಲವೆಂದು ನನಗೂ ಗೊತ್ತು. ಆದರೂ ಕನ್ನಡಿಯಲ್ಲಿ ಇಣುಕಿ ನೋಡಿ ಕಾಲು ಜಾಡಿಸಿ ಮೈ ಮುರಿದೆ, ಎದ್ದೆ, ನಡೆದೆ, ಹೊಸಲ ಮೇಲೆ ಇನ್ನೊಂದು ಮೊಳೆಯ ಹೊಡೆದೆ. ಪಾಪ, ಯಾರೋ ಸತ್ತು ನನ್ನ ಹೆಸರಿಗೆ ಬಂದ ಈ ಕಳಂಕವ ತೊಡೆದು ಬಿಡುವೆನೆಂದು ಬಿಗಿಹಿಡಿದ ಮುಷ್ಟಿಯನ್ನು ನೋಡಿಕೊಂಡೆ. ಪಾಣಿಪಂಚೆಯನ್ನುಟ್ಟು ನೀರು ಮನೆಗೂಡಿದೆ. ನೀರು ನಿಲ್ಲುವ ಸಮಯ ನಲ್ಲಿಯಲ್ಲಿ ಇದ್ದಷ್ಟೇ ನೀರಿನಲ್ಲಿ ಗಂಗಾ ಸ್ನಾನ ಮಾಡಿ ಸತ್ತವನಿಗಾಗಿ ತುಪ್ಪದ ದೀಪ ಹಚ್ಚಿದೆ. ಕದ್ದ ಹೂವಿರಿಸಿ ದೇವರಿಗೆ ಕೈ ಮುಗಿದೆ. ಗೋಡೆಯಲ್ಲಿ ಹಲ್ಲಿ ದುರುಗುಟ್ಟಿ ನೋಡಿತು ನನ್ನ. ನಾನದರ ಶಕುನಕ್ಕೆ ಕಾಯಲಿಲ್ಲ. ಇಷ್ಟು ನಿಲ್ಲಿಸೋಣ, ಯಾಕೆಂದರೆ ಇಲ್ಲೆಲ್ಲೂ ನಿಲ್ಲಿಸೋದಿಲ್ಲ. ಇವರು ಪ್ಯಾರ ನಿಲ್ಲಿಸ್ತಾರಲ್ವ, ನಾವು ಪ್ಯಾರ ನಿಲ್ಲಿಸಿದ್ರೆ ಕತೆ ಹೇಳಕ್ಕೆ ಶುರು ಮಾಡಿದರೆ. ಬೆಳಗಾಗ ಪೂರ್ತಿ ಎದ್ದಿರಲಿಲ್ಲ ನೀನು. ಪತ್ರಿಕೆಯ ಹುಡುಗ ಬಂದ, ನನಗೊಂದು ಸುದ್ದಿ ತಂದಿದ್ದ ಅಂತ. ನೋಡಿ, ವಾಚ್ಯವಾಗಿ ತೊಗೊಳ್ಬಾರ್ದು ಅನ್ನೋದಕ್ಕೆ ಪೂರ್ತಿ ಎಚ್ಚರ ಆಗೋಕ್ಕೆ ಮುಂಚೆ ಪತ್ರಿಕೆನ ಯಾರೂ ಓದೋಕ್ಕೆ ಹೋಗಲ್ಲ. ಆಮೇಲೆ ಪತ್ರಿಕೆಯವ್ರು ತಂದು ಮನೆ ಮುಂದೆ ರೊಯ್ ಅಂತ ಬಿಸಾಕಿ ಹೋಗ್ತಾರೆ, ಯಾರೂ ಕೈ ಕೊಡಲ್ಲ. ಆಮೇಲೆ ಕೊಟ್ಟವರು ವಿಷಯ ಎಲ್ಲ ಹೇಳೋಲ್ಲ. ಆದ್ದರಿಂದ ಇವನ್ನೆಲ್ಲ ಸಿಂಬಾಲಿಕ್ಕಾಗಿ ತೊಗೊಳ್ಬೇಕು. ಸಿಂಬಾಲಿಕ್ ಆಗಿದ್ರೆ ಬೆಳಗ್ಗೆ ಇನ್ನೂ ಪೂರ್ತಿ ಏನೇ ಎಚ್ಚರ ಆಗಿರಲಿಲ್ಲ, ಪತ್ರಿಕೆ ಬಂತು, ಅದರಲ್ಲೂ ಒಂದು ಸುದ್ದಿ ಬಂದಿತ್ತು ನನಗೆ. 3ನೆಯ ಪುಟದಲ್ಲಿ ಅಪಘಾತವಾಗಿತ್ತು. ತಮಾಷೆ ಕೊಡಬೇಕು, ಹೇಗೆ ಮಾಡ್ತಾ ಇದ್ದಾರೆ ನೋಡಿ. 3ನೇ ಪುಟದಲ್ಲಾಗತ್ತಾ ಅಪಘಾತ? ರಸ್ತೆಯಲ್ಲಾಗತ್ತಾ? ಅದು ಪ್ರಿಂಟ್ ಆಗಿರೋದು 3ನೇ ಪುಟದಲ್ಲಿ. ಯಾವಾಗಲೂ ಅವೆಲ್ಲ ಮೊದಲೇ ಪೇಜಲ್ಲಿ ಬರಲ್ಲ ಅಲ್ವಾ. ನನ್ನದೇ ಹೆಸರಿನವನು ಈ ಬೀದಿಯವನೊಬ್ಬ, ನಾನು ಈ ಬೀದಿಲಿ ಇನ್ನೊಬ್ಬ ಇದನ್ನು ಕಡೆಯ ನರಸಿಂಹಸ್ವಾಮಿಯಿಂದ ನಿನ್ನೆ ಲಾರಿಗೆ ಸಿಕ್ಕಿ ಸತ್ತನಂತೆ ಅಂದಾಗ
ಸುದ್ದಿ ಪೂರಾ ಗದ್ಯವೆಂದು ಟೀಕಿಸಬೇಡ, ಗದ್ಯದಲ್ಲೂ ಮಂದಿ ಸಾಯಬಹುದು. ಇದು ಪದ್ಯದ ಶೇಪ್ ಇಲ್ಲ ನೋಡಿ, ಪದ್ಯದ ಫಾರ್ಮೆಟ್ ಇಲ್ಲ, ಇಲ್ಲಿ ಛಂದಸ್ಸಿಲ್ಲ, ಅವ್ರಿಗೆ ಗೊತ್ತಿದೆ. ಅಲ್ಲಿ ಛಂದಸ್ಸಿತ್ತು ನೋಡಿ, ಗಡಿಯಾರದ ಅಂಗಡಿಯ ಮುಂದೆನಲ್ಲಿ ಈ ಪಾದ ನಿಯಮ ಇದೆ, ನಾಲ್ಕು ನಾಲ್ಕು ಸಾಲು, ಅವ್ರಿಗೆ ನಮ್ಯ ನವೋದಯ ಬಿಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ. ಇಲ್ಲಿ ಪೂರ್ತಿ ಯಕ್ತಮ್ ಗದ್ದಿ ಥರ ಬರಿತಾ ಇದ್ದಾರೆ. ಇದು ಒಂದು ಪ್ರಯೋಗವನ್ನು ನರಸಿಂಹಸ್ವಾಮಿ ಅವ್ರು ಮಾಡ್ತಾರೆ, ಮನೆಯಿಂದ ಮನೆಯಲ್ಲಿ ಇನ್ನೊಂದು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಗದ್ಯ ಅನ್ಕೊಬಿಡ ಕಡೆ ಬರ ತುಂಬ ಜನ ಟೀಕೆ ಮಾಡೋದಿಲ್ಲ ನವ್ಯನ, ಏ ಇದೆಂತ ಪದ್ಯ, ಅವಳೆ ಗದ್ಯ ಇದ್ದಾಗಿದೆ ಅಂತ ಅದಕ್ಕೆ ಹೇಳ್ತಾರೆ. ಗದ್ಯದಲ್ಲೂ ಮಂದಿ ಸಾಯಬಹುದು. ಅವನು ಇದ್ದದ್ದೇ ಅಷ್ಟಾಗಿ ತಿಳಿದಿರಲಿಲ್ಲ, ಸತ್ತದ್ದು ಎಲ್ಲರಿಗೂ ಗೊತ್ತಾಯಿತು. ನನ್ನ ಮೇಲೆ ಆಕಾಶ ಕಳಚಿ ಬಿಟ್ಟುಕೊಣ ಯಾಕೆ ನರಸಿಂಹಸ್ವಾಮಿ ಅಂತಂದರೆ ಕೆ ಎಸ್ ಅಂತ ಯಾರೇ ಓದ್ತಾರೆ, ಸುಮ್ಮನೆ ನರಸಿಂಹಸ್ವಾಮಿ ಅಂತಾರೆ. ಸತ್ತವನ್ನು ನಾನಲ್ಲವೆಂದು ನನಗೂ ಗೊತ್ತು, ತಮಾಷೆ ಮಾಡೋದು ನೋಡಿ, ಆದರೂ ಕನ್ನಡಿಯಲ್ಲಿ ಇಣುಕಿ ನೋಡಿದೆ ಅಂತ ಹೇಳಿ. ಈಗ ಇದು ಮನುಷ್ಯ ಸ್ವಭಾವ, ಯಾರೋ ಒಬ್ರು ಬಂದವರು ಯಾಕೆ ಮುಖ ಹೀಗಾಗಿ ಹೋಗಿದೆ, ಊದ್ಬಿಟ್ಟಿದೆ, ಬತ್ತೋಗ್ಬಿಟ್ಟಿದೆ, ಏನಾಯಿತು, ಹುಷಾರಿರಲಿಲ್ವ ಅಂತಂದರೆ ಅವ್ರು ಹೋದ್ಮೇಲೆ ನಾವೊಂದ್ಸಲ ಮುಖ ನೋಡ್ಕೋತೀವಿ, ನೀವು ಗಮನಿಸಿ ನಾವು ಮಾಡ್ತೀವ ಕೆಲಸನ ಹೌದಾ ಅಂತ. ಆಮೇಲೆ ಕೆಲವರು ಈಗ ಸ್ವಲ್ಪ ವಾಸಿಪ ನಿಮ್ಮನ್ನು ನೋಡ್ಬೋದು ಮುಖದಲ್ಲಿ, ಅಯ್ಯ ಬಾ ಹೇಗಾಗಿ ಹೋಗಿದ್ದೀರಿ ನೀವು ಅಂದರು, ನಾವು ಅವ್ರು ಹೋದ ತಕ್ಷಣ ಮುಖ ನೋಡ್ಕೋತೀವಿ ಕನ್ನಡಿನಲ್ಲಿ. ಸತ್ತದ್ದು ನಾನಲ್ಲವೆಂದು ಗೊತ್ತು, ಕನ್ನಡಿಯಲ್ಲಿ ಇಳಿಸಿ ನೋಡಿದ್ದೇನೆ, ಬದುಕಿದ್ದೀನೋ. ಆಮೇಲೆ ಕಾಲು ಜಾಡಿಸ್ದೆ, ಮೈ ಮುರಿದೆ, ಯಾಕೆ ಇವೆಲ್ಲ ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಇದ್ದೇ ನಡೆದೆ. ಹೊಸಲ ಮೇಲೆ ಇನ್ನೊಂದು ಮೊಳೆ ಹೊಡೆದೆ. ಇನ್ನೂ ಹೊಸ ಮೇಲೆ ಮೊಳೆ ಹೊಡೆದಿದ್ದಿಲ್ಲ, ಇದನ್ನು ಗೃಹ ಪ್ರವೇಶದಲ್ಲಿ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಮೂರು ಮೊಳೆ ಹೊಡಿತಾರಂತೆ. ಆಮೇಲೆ ಕೆಲವರು ನಾಣ್ಯ ಹೊಡಿತಾರಂತೆ, ಅದೇನೋ ಒಂದು ರೂಪಾಯಿ ನಾಣ್ಯ ಎಲ್ಲ ಇಟ್ಟು ಮೊಳೆ ಹೊಡಿತಾರೆ, ಯಾಕೆಂದರೆ ದುಷ್ಟಶಕ್ತಿಗಳು ಮನೆ ಒಳಗೆ ಬರದೇ ಇರಲಿ ಅಂತ ನಾನು ಕೇಳ್ಪಟ್ಟೆ. ಈಗ ಕೆಟ್ಟ ಸುದ್ದಿ ಬಂತಲ್ಲ, ನಾನು ಸಾಯ್ದೆ ಇದ್ರೂ ಪ್ರಸಿದ್ಧ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ನಿನ್ನೆ ಲಾರಿ ಅಪಘಾತದಲ್ಲಿ ತೀರಿಕೊಂಡವರು ಅಂತ ಬಂದಿದೆ ಸುದ್ದಿ, ಹಾಗಂತ ಅಂದ್ಕೊಳ್ಳೋಣ. ಆದ್ದರಿಂದ ಥೂ 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 ಅಂದ್ಬಿಟ್ಟು ಮನೆ ಮುಂದೆ ಅಪಶಕನ ಅಂತ ಲಾರಿ ಹೊಡೆದೆ. ಜೀವನ ಪ್ರೀತಿ ನೋಡಿ ಎಷ್ಟಿದೆ, ಬರೀತಿರೋ ಸಾವಿನ ಬಗ್ಗೆ. ಪಾಪ ಯಾರೋ ಸತ್ತು ನನ್ನ ಹೆಸರಿಗೆ ಬಂದ ಈ ಕಳಂಕವ ತೊಡೆದು ಬಿಡುವೆನು ಎಂದು ಬಿಗಿಹಿಡಿದ ಮುಷ್ಟಿಯನ್ನು ನೋಡಿಕೊಂಡೆ. ಮೊಳೆ ಹೊಡಿಬೇಕಾದ್ರೆ ಸ್ವಲ್ಪ ಶಕ್ತಿ ಉಪಯೋಗಿಸ್ಬೇಕಲ್ಲ, ಸೂತ್ಕೇನು ಬಿಗಿಯಾಗಿ ಹಿಡ್ಕೋಬೇಕಲ್ಲ. ಅದು ನೋಡಿಕೊಂಡು ಪಾಣಿಪಂಚೆಯನ್ನು ಉಟ್ಟು ನೀರು ಮನೆಗೂಡಿದೆ. ಪಾಣಿಪಂಚೆ ಅಂದರೆ ಚಿಕ್ಕ ಪಂಚೆ ಅಂತ, ಸ್ನಾನ ಮಾಡುವಾಗ ದೊಡ್ಡ ಪಂಚೆ ಉಟ್ಕೊಂಡು ಯಾರು ಮಾಡಲ್ಲ, ಅಯ್ಯೋ ಅಷ್ಟು ದೊಡ್ಡ ಪಂಚನ ಮತ್ತೆ ಹಿಂಡಿ ಹರವಾಕ್ಬೇಕಲ್ಲ, ಪುಟ್ಟ ಪಂಚೆ ಥರ ಇರುತ್ತೆ, ಟೌಲು ಅಲ್ಲ, ಟೌಲ್ ಅಷ್ಟೊಂದು ದೊಡ್ಡದಾಗಿರಲ್ಲ. ಆದ್ದರಿಂದ ಆಮೇಲೆ ಸ್ನಾನ ಮಾಡೋ ಪಂಚೆಯನ್ನು ಪಾಣಿಪಂಚೆ ಅಂತ ಕರೀತಾರಂತೆ, ತಿಟಿ ಮಾಡುವಾಗ ಉಟ್ಕೊಳ್ಳೋ ಪಂಚೆಯನ್ನು ಪಾಣಿಪಂಚೆ ಅಂತ ಕರೀತಾರಂತೆ. ನೀರು ಮನೆಗೂಡಿದೆ, ನೀರು ನಿಲ್ಲುವ ಸಮಯ ನಲ್ಲಿಯಲ್ಲಿ ನೋಡಿ, ಕೇಸ್ನೆ ಅವ್ರು ಬದುಕಿದ ಕಾಲನೇ ಆಗಿತ್ತು, ನೀರು ದಿನದಲ್ಲಿ ಇಷ್ಟೇ ಟೈಮು ಅಂತ ಬರ್ತಾ ಇದ್ದಿದ್ದು. ಹಾಗೆ ನೋಡಿದ್ರೆ ಈಗ ನಾವು ಅಭಿವೃದ್ಧಿ ಸಾಧಿಸಿದ್ದೀವಿ, ಎಲ್ಲ ಪ್ರತಿ ಮನೆಯಲ್ಲೂ ಬೋರ್ವೆಲ್ಲು ಕಾವೇರಿ ನೀರು ಬರುತ್ತೆ, ಎಲ್ಲ ಸೇರಿಕೊಂಡು ನಮ್ಗೆ 24 ಗಂಟೆ ನೀರು ಬರುತ್ತೆ ನಲ್ಲಿನಲ್ಲಿ. ಆದರೆ ಹಾಗಂತ ಬರುತ್ತೆ ಅಂತ ನಲ್ಲಿ ತಿರುಗಿಸಿ ನಿಲ್ಲಿಸ್ತೇಲೆ ಹೋಗಬಾರ್ದು ಅಷ್ಟೇ. ಅದರಿಂದ ನಿಜವಾಗ್ಲೂ ಅಭಿವೃದ್ಧಿ ಸಾಧಿಸಿದ್ದೀವಿ. ಅವ್ರಿಗೆ ಎಲ್ಲ ಕವಿತೆಯಲ್ಲೂ ನೀರು ನಿಲ್ಲುವ ಸಮಯ ಇತ್ಯಾದಿ ಬರುತ್ತೆ. ಇದ್ದಷ್ಟೇ ನೀರಿನಲ್ಲಿ ಗಂಗಾ ಸ್ನಾನ ಮಾಡಿ. ಗಂಗಾ ಸ್ನಾನ ಅಂದ್ರೆ ಏನು ಅಂತ ಅನ್ಕೊಳ್ಳಿದೆ, ಗಂಗಾ ನದಿಗೆ ಹೋದವರೆಲ್ಲ ಗಂಗಾ ನದಿಗೆ ಸ್ನಾನ ಮಾಡಲ್ಲ, ಕೆಲವರೆಲ್ಲ ಸುಮ್ಮನೆ ಪುಣ್ಯ ಕ್ಷೇತ್ರಗಳು ಹೋದರೂ ಸ್ನಾನ ಮಾಡಲ್ಲ, ಕೆಲವರು ಇವೂ ರಾಮ ರಾಮ ರಬಚಿ ಮಾಡ್ಕೋತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸ್ನಾನ ಮಾಡಿದ ಹಾಗೆ ಅಂತ 3 ಸಲ ನೀರು ತೆಗೆದು ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ, ತುಂಬ ಅಲ್ಲ ಸ್ವಲ್ಪ. ನಾನು ಅದೇ ಥರ ನೇಮ್ಸೇತನ ಥರ ಗಂಗಾ ಸ್ನಾನ ಥರ ಆ ಥರ ಮಾಡಿ ಸತ್ತವನಿಗಾಗಿ ತುಪ್ಪದ ದೀಪ ಹಚ್ಚಿದೆ. ಇದು ಆ್ಯಕ್ಚುಲಿ ಇನ್ನೊಬ್ಬರು ಸತ್ತರೆ ನಮ್ಮಲ್ಲಿ ದೀಪ ಹಚ್ಚಬಾರ್ದಂತೆ, ಇದನ್ನು ಸಿಂಬಾಲಿಕ್ಕಾಗಿ ತೊಗೋಣ, ಶುಭ ಆಗಲಿ ಅಂತ ಹೇಳಿ ಅಂತ, ನಮ್ಮನೆ ಶುಭ ಆಗಲಿ ಅಂತ ಕದ್ದ ಹೂವಿರಿಸಿ ದೇವರಿಗೆ ಕೈ ಮುಗಿದೆ. ಹೂವಿರಿಸ್ದೆ ಅನ್ಬೋದಲ್ವಾ, ಅವರಿವ್ರ ಮನೆ ಕಾಂಪೌಂಡಲ್ಲಿ ಇದ್ದಿದ್ದು ಹೂವೇ ತಾನೇ ನಾ ತಂದಿದ್ದು ಅದನ್ನಿಟ್ಟೆ ಅಂತ. ಹೀಗೆ ಎಲ್ಲೆಲ್ಲ ಅವಕಾಶ ಸಿಕ್ಕಿದ್ರು ಅಲ್ಲ ಹಾಸ್ಯವನ್ನು ಕೇಸನ್ನ ಹರಿಸ್ತು ಬಿಡೋದಿಲ್ಲ. ಗೋಡೆಯಲ್ಲಿ ಹಲ್ಲಿ ದುರುಗುಟ್ಟಿ ನೋಡಿತು ನನ್ನ, ನಾನು ಅದರ ಶಕುನಕ್ಕೆ ಕಾಯಲಿಲ್ಲ. ಅಲ್ಲಿ ಗೋಡೆ ಮೇಲೆ ಹಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ, ಯಾಕೆ ಸ್ನಾನ ಏನು ಅಂತ ಹಲ್ಲಿಗವೆಲ್ಲ ಗೊತ್ತಾಗತ್ತಾ. ಹಲ್ಲಿ ನೋಡಿದೆ, ಓ ಇದೇನು ಲೊಚ್ಚನತ್ತೇನೋ ಏನು ಸದ್ಯ ಅಂತಂದ್ಬಿಟ್ಟು ಹೊರಟು ಹೋದಿ ನಾನು ಅಂತ ಹೇಳಿ. ಈ ಹಲ್ಲಿ ಶಕುನ, ನೀರು ನಿಲ್ಲೋದು ಇವೆಲ್ಲ ನೀವು ಆ ಕಾಲದ ಪದ್ಯಗಳಲ್ಲಿ ನೋಡಬಹುದು. ಮತ್ತು ಸತ್ತೇನೋ ಕೆಟ್ಟೇನೋ ನೆರೆಮನೆಗೆ ನುಗ್ಗಿದೆ, ಟೆಲಿಫೋನಿನಲ್ಲಿ ಸಂಪಾದಕರ ಕೊಡಿ ಎಂದೇ ಆ ಅಮ್ಮನಿಗೆ ಉಗ್ಗು ಇದ್ದಾರೆ ಮಾತಾಡಿ. ನಮಸ್ಕಾರ ದೇವರು, ಒಂದಲ್ಲ ಎರಡು, ಒಂದು ಖಂಡಿತವಾಗಿ ನಿಮಗೆ, ಇನ್ನೊಂದು ನನ್ನ ಹೆಸರಿಗೆ ನೀವು ಕಾಣಿಸಿದ ಲೋಕಕ್ಕೆ. ನಿಮ್ಮದೇನೂ ಇಲ್ಲಿ ತಪ್ಪಿಲ್ಲ, ಅದು ನಿಜವೇ, ಆದರೂ ಸುದ್ದಿ ಸಂದಿಗ್ಧವಾಗಿದೆ ಸ್ವಾಮಿ. ಸೂರ್ಯ ಚಂದ್ರರ ಸಾಕ್ಷಿ ಅಂತ ಹೇಳೋಕ್ಕೋದ್ರು ಇನ್ನು ಬೇಡ, ಚಂದ್ರನ ಸಾಕ್ಷಿ, ಬರೇ ಸೂರ್ಯನೊಬ್ಬನ ಸಾಕ್ಷಿಯಾಗಿ ನಾನು ಬದುಕಿದ್ದೇನೆ, ಕೃಪೆ ಮಾಡಿ ತಿದ್ದುವಿರಾ? ಹೌದೇನು, ಕ್ಷಮಿಸಿ, ಸರಿ ನಾಳೆಯೇ ತಿದ್ದುವ. ನೀವು ಬದುಕಿರುವುದನ್ನು ಎಲ್ಲರಿಗೆ ತಿಳಿಸುವ, ಎಷ್ಟು ನಿರ್ಲಿಪ್ತತೆ, ಎಂಥ ಸಮಾಧಾನ, ರಾಮ ರಾಮ. ಇದು ಒಂದು ಪ್ಯಾರ ಇದೆ, ಅದಕ್ಕೆ ಒದ್ದೆ.
ನೋಡಿ, ಆಗಿನ ಕಾಲದಲ್ಲಿ ಎಲ್ಲರ ಮನೇಲೂ ಫೋನೇ ಇರಲಿಲ್ಲ, ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಸತ್ತೇನೋ ಕೆಟ್ಟನೋ ನೇರೆ ಮನೆಗೆ ನುಗ್ಗಿದೆ, ಬೇಗ ಹೋದೆ, ಅಲ್ಲಿದೆ ಟೆಲಿಫೋನ್, ಅವ್ರ ಟೆಲಿಫೋನ್ ಒಂಚೂರು ಕೊಡ್ತೀರಾ ಅಂತಿಸ್ಕೊಂಡು ರಿಂಗ್ ಮಾಡಿ ಸಂಪಾದಕರು ಕೊಡೆ, ಪತ್ರಿಕೆಯ ಸಂಪಾದಕರಿಗೆ, ಆ ಅಮ್ಮನಿಗೆ ಉಗ್ಗು. ಇದನ್ನ ಯಾಕೆ ಹೇಳಬೇಕಿಲ್ಲ? ಯಾರು ರಿಸೆಪ್ಷನಿಸ್ಟ್ ಇದ್ದಾಳಲ್ಲ, ಅವಳು ಕನೆಕ್ಟ್ ಮಾಡಬೇಕು ಸಂಪಾದಕರಿಗೆ. ಅವಳಿಗೂ ಉಗ್ಗು, ಕೊಕ್ಕೊಕ್ಕೊಕ್ಕೊ ಕೊಡ್ತೀನಿ ಅಂದ್ಲಿ ಅವಳು ಅಂತ ಅರ್ಥ ಅಂತ ಉಗ್ ಅದು ಹಾಗೆ ಇದ್ದಾರೆ ಮಾತಾಡಿ ಅಂತ ಅವಳಂದ್ಲು. ಕೊಡ್ತೀನಿ ಇಲ್ಲಿ ಇದ್ದಾರೆ ಮಾತಾಡಿ ಅಂದಳು. ನಮಸ್ಕಾರ ದೇವರು ಅಂತ ಹೇಳ್ತಾರೆ, ಒಂದಲ್ಲ ಎರಡು, ಯಾಕೆಂದರೆ ಒಂದು ಖಂಡಿತವಾಗಿ ನಿಮಗೆ ಸರಿ, ಇನ್ನೊಂದು ನನ್ನ ಹೆಸರಿಗೆ ನೀವು ಕಾಣಿಸಿದ ಲೋಕಕ್ಕೆ ಆ ಥರ ಮಾಡ್ಕೋಬೇಕು ಅಲ್ರಿ, ಬದುಕಿದ್ದಾಗಲೇ ಸಾಕ್ಸ್ಬಿಟ್ಟಿದ್ದೀರಲ್ರಿ ಅಂತ ಅರ್ಥ ಹೇಳ್ತಾರೆ ಅಂತ. ನಿಮ್ಮದೇನೂ ಇಲ್ಲಿ ತಪ್ಪಿಲ್ಲ ಬಿಡಿ, ಅದು ನಿಜವೇ, ಆದರೂ ಸುದ್ದಿ ಸಂದಿಗ್ಧವಾಗಿದೆ ಸ್ವಾಮಿ. ಅಲ್ಲ, ಸುಮ್ಮನೆ ನೀವು ನನ್ನ ಹೆಸರು ಬರೆದ್ಬಿಟ್ಟು ಪೂರ್ತಿ ಈ ಥರ ಬರೆದ್ಬಿಟ್ಟಿದ್ದೀರಲ್ಲ, ಅದರಿಂದ ಸೂರ್ಯಚಂದ್ರನ ಸಾಕ್ಷಿ ಅಂದಾಗ ಇನ್ನೂ ಬೇಡ ಚಂದ್ರನ ಸಾಕ್ಷಿ, ಇಷ್ಟು ಚೆನ್ನಾಗಿದೆ ನೋಡಿ, ವಿಜ್ಞಾನಕ್ಕೆ ಹೇಗೆ ತಳಕ್ ಹಾಕ್ತಿದ್ದಾರೆ. ಅಯ್ಯೋ, ಚಂದ್ರ ಲೋಕಕ್ಕೆ ನಾವೆಲ್ಲ ಹೋಗಿ ಬಂದಾಯಿತು, ಚಂದ್ರನ ದೇವರು ಅಂತ ಯಾಕೋ ಮನಸ್ಸು ಒಪ್ತಾ ಇಲ್ಲ, ಬೇಡ, ಬರೀ ಸೂರ್ಯನೊಬ್ಬನ ಸಾಕ್ಷಿಯಾಗಿ ನಾನು ಬದುಕಿದ್ದೇನೆ, ಕೃಪೆ ಮಾಡಿ ತಿದ್ದುವಿರಾ. ಕಂಡೋಲೆನ್ಸಸ್, ಪತ್ರಿಕೆಯಲ್ಲೂ ಅಷ್ಟೇ, ಪ್ರಮಾದವಶಾತ್ ನೆನ್ನೆ ತಪ್ಪಾಗಿ ಹೆಚ್ಚಾಗಿದೆ, ಅದನ್ನು ಸರಿಪಡಿಸಿಕೊಳ್ಳುತ್ತಿದ್ದೇವೆ ಅಂತ ಹಾಕ್ತಾರಯ್ಯ. ಹಾಗೆ ಅವ್ರು ಹೇಳ್ತಾರೆ ಸಂಪಾದಕ, ಹೌದೇನು, ಕ್ಷಮಿಸಿ, ಸರಿ ನಾಳೆಯೇ ತಿದ್ದುವ, ನೀವು ಬದುಕಿರುವುದನ್ನು ಎಲ್ಲರಿಗೆ ತಿಳಿಸು. ಅಲ್ಲ, ಅವರು ಸಾರಿ ಕೇಳಬೇಕಲ್ವೇ, ಇಷ್ಟು ದೊಡ್ಡ ಕವಿ, ಅಯ್ಯಯ್ಯೋ ಸಾರಿ ತಪ್ಪಾಯಿತು ಸಾರ್, ಹೌದಾ, ಅಯ್ಯೋ ನಮ್ಮ ನೋಡಿ ಸದ್ಯ ತಂದು ಹೇಗೆ ತಂದಿದ್ದಾರೆ, ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬಾರ್ದಾಗಿತ್ತಾ, ಅಯ್ಯಯ್ಯೋ ತಪ್ಪಾಯಿತು ತಪ್ಪ ಅಂತ ಅನ್ಬೇಕು. ಅವರು ಎಷ್ಟು ನಿರ್ಲಿಪ್ತತೆ, ಎಂಥ ಸಮಾಧಾನ, ಅಲ್ಲ ನಾನು ಸತ್ತಿಲ್ಲ ರೀ, ಬದುಕಿದ್ದೀನಿ ಅಂತ ಹೇಳಿದ್ರು, ರಾಮ ರಾಮ ಅಂತನ್ನೋವಂಥದ್ದು. ಎಲ್ಲರೂ ಬೇಜಾರಾಗಿ, ಆಹಾ ನಿಮ್ಮ ರೀತಿನೋ ನೀತಿನೋ, ರಾಮ ರಾಮ ಅಂತಾರೆ, ಈ ಥರ ಎಲ್ಲ ಮಾತಾಡ್ತಾರೆ ಅಂತ. ಚಾಕು ಹೋಯಿತು, ಕಂದ ಚೂರಿ ಬಂತು, ಕಪ್ಪು ಸೀರೆಯನ್ನುಟ್ಟು ಕಣ್ಣೀರ ಹೂಮಿಡಿದ ಸಂತಾಪ ಪತ್ರಗಳ ನೆನಪಾಯಿತು, ವಿಪರೀತ ಭಯವಾಯಿತು, ನೇರ ಓಡಿದೆ ಅಂಚೆ ಮನೆಗೆ, ನೋಡಿದೆ ಒಳಗೆ ಕಾರಡು ಕವರಿಗೆ ಬಿದ್ದ ಹೊಡೆತಗಳನ್ನು. ಒಬ್ಬ ಬಂದನು ಹೊರಗೆ ನಿರಪರಾಧಿ, ನಾನು ಅವನ ತಡೆದು ನಿಲ್ಲಿಸಿದೆ, ವಿಷಯವ ತಿಳಿಸಿ ನಾಳೆ ಸಂಜೆಯ ತನಕ ನನಗೆ ಏನೇ ಬರಲಿ, ಬಂದದ್ದು ಬಂದಂತೆ ಇಲ್ಲೇ ಬಿದ್ದಿರಲಿ, ಬಳಿಕ ಬಂದೊಯ್ಯುವೆನೋ, ಅಷ್ಟು ಉಪಕಾರ ಮಾಡುವುದು ಸಾಧ್ಯವಾದರೆ, ನಾನು ನನ್ನಾಕೆ ನಮ್ಮ ಮಕ್ಕಳು ಕೂಡ ನಿಮಗೆ ಋಣಿಗಳು ಎಂದೆ. ಅವನಿಗೇನಾಯಿತೋ, ತಲೆ ನೆಟ್ಟಗಿಲ್ಲ ನಿನಗೆಂದು ಓಡಿದನವನು, ತಲೆಯನ್ನಲ್ಲಾಡಿಸುತ್ತ ನಡುಬೀದಿಗೆ. ಇದು ಈ ಪ್ಯಾರ ನಿಲ್ಲಿಸ್ತೀನಿ. ಚಾಕು ಹೋಯಿತು, ಕಂದ ಚೂರಿ ಬಂತು, ಇದು ಕುದುರೆ ಹೋಯಿತು ಕುದುರೆ ಬಂತು, ಡುಮ್ 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 ಅಂತ ಪಾಠ ಹೇಳ್ಕೊಡ್ತಿದ್ವಲ್ಲ. ಅಲ್ಲ, ಚಾಕು ಸರಿ, ಸಂಪಾದಕರು ತಿದ್ದುತ್ತಾರೆ ನಾಳೆ, ಅಲ್ಲಿವರೆಗೆ ಎಷ್ಟೊಂದು ಜನಕ್ಕೆ ವಿಷಯ ತಿಳಿದ್ಬಿಡುತ್ತಲ್ಲ. ಈಗಂತೂ ಸತ್ತೋದ್ರೆ ನಮಗೆ ಫೋನ್ ಮೂಲಕನೇ ಎಲ್ಲರಿಗೂ ತಿಳಿದ್ಬಿಟ್ಟು, ಸುದ್ದಿ ಮಾಧ್ಯಮಗಳಿಗೂ ತಿಳಿದ್ಬಿಟ್ಟು ಹಾಕ್ಬಿಡ್ತಾರೆ. ಇತ್ತೀಚೆಗೆ ಹಾಕ್ತಾ ಇಲ್ಲ ನಮ್ಮ ಕನ್ನಡ ಚಾನೆಲ್ಗಳು, ಲಕ್ಷ್ಮೀನಾರಾಯಣ ಭಟ್ರು ಸತ್ತಿದ್ದೇನೆ ಹಾಕಲಿಲ್ಲ ಒಬ್ಬರೂ ಅಂತ ಹಾಕವಿ. ಹಾಗೆ ಈಗ ಇದಕ್ಕೆಲ್ಲ ಚನ್ನವೀರ್ ಕಣ್ಮೆಯವ್ರ ಬಗ್ಗೆ ಹಾಕಲಿಲ್ಲ. ಈಗ ಬರೀ ರಾಜಕೀಯ ರಾಜಕೀಯ ರಾಜಕೀಯ, ಟಿ ಆರ್ ಪಿ ಅವ್ರಿಗೆ, ರಾಜಕೀಯ ಪಕ್ಷಗಳು ಕೂಡ ದುಡ್ಡು ಕೊಡ್ತಾರೆ ನನ್ನ ಬರೀ ನಮ್ಮದೇನೆ ಪ್ರಸಾರ ಮಾಡಿ ಅಂತ. ಹಾಗಾಗಿ ಆ ಕಾಲದಲ್ಲಿ ಚಾಕು ಹೋಯ್ತು ಕಂದ ಚೂರಿ ಬಂತು, ಓ ಚಾಕು ಚೂರಿ ಎರಡು ಒಂದೇ ಅಲ್ವಾ, ಇನ್ನೂ ತುಂಬ ಜನ ಪತ್ರ ಬರೀತಾರೆ, ಆಗ ಪತ್ರ ಬರೆಯೋ ಕಾಲ ಅಲ್ವಾ, ಫೋನ್ ಇರಲಿಲ್ವಲ್ಲ, ಎಲ್ಲರ ಹತ್ರನೂ ಪತ್ರ ಕಪ್ಪು ಸೀರೆ ಏನಿಟ್ಟು ಕಣ್ಣೀರು ಹೂ ಮುಡಿದ ಸಂತಾಪ ಪತ್ರಗಳ ನೆನಪಾಯಿತು. ಶುಭ ಆದರೆ ಹಳದಿ ಬಣ್ಣ, ಅರ್ಶಿನ ಹಚ್ತಾರೆ ಲಕೋಟೆಗೆ ಮೂರು ಕಡೆ ನಾಲ್ಕು ಕಡೆ. ಈಗ ಕಪ್ಪು ಸೀರೆಯನ್ನುಟ್ಟು ಕಣ್ಣೀರು ಹೂ ಮಿಡಿದ ಸಂತಾಪ ಪತ್ರಗಳು ಶುಭ ಸುದ್ದಿ ಅಲ್ವಲ್ಲ, ಕಪ್ಪು ಬಣ್ಣ ಹಚ್ತಾರೆ ಅಂತ ತಿಳ್ಕೊಬೇಡಿ. ಇವ್ರು ಹೇಳ್ತಾ ಇರೋದು ಆ ಥರ, ವಿಪರೀತ ಭಯವಾಯಿತು, ನೇರ ಓಡಿದೆ ಅಂಚೆ ಮನೆಗೆ, ನೋಡಿದೆ ಒಳಗೆ ಕಾರ್ಡು ಕವರಿಗೆ ಬಿದ್ದ ಹೊಡೆತಗಳನ್ನು. ಅಂದರೆ ನನ್ನ ಹೃದಯಕ್ಕೆ ಬಿದ್ದಾಗಾಯಿತು ಹೊಡೆತ ಅಂತ, ಅಥವಾ ಕಾರ್ಡು ಕವರ್ಗಳು ಆಗಲೇ ಬರ್ತಾ ಇವೆ, ಇವರು ಟಸ್ಸೆ ಹೊಡಿತಾ ಇದ್ದಾರೆ, ಟಸ್ಸೆ ಮುದ್ರೆ ಬೀಳ್ತಾ ಇದೆ, ಯಾವುದಕ್ಕೆ ಸಾವಿಗೆ ಮುದ್ರೆ ಬೀಳ್ತಾ ಇದೆ ಅದನ್ನು ನೋಡಿದೆ ನಾನು. ಒಬ್ಬ ಬಂದನು ಹೊರಗೆ ನಿರಪರಾಧಿ, ಪಾಪ ಯಾವನೋ ಒಬ್ಬ, ಅವ ಪೋಸ್ಟ್ ಆಫೀಸ್ನವನೇ ಅಂತ ಅಂದ್ಕೊಂಬಿಟ್ಟು ಅವನನ್ನು ಹಿಡ್ಕೊಂಬಿಟ್ಟು ನಾನು ಅವನ್ನು ತಡೆದು ನಿಲ್ಲಿಸಿದೆ, ವಿಷಯ ತಿಳಿಸಿ ನನ್ನ ಸತ್ತೋಗಿಲ್ಲ ಸಾರ್, ಬದುಕಿದ್ದೀನಿ ಸಾರ್, ನಾನು ಸತ್ತೋಗಿದ್ದೀನಿ ಅಂತ ಬಂದ್ಬಿಟ್ಟಿದ್ದೆ ಪೇಪರಲ್ಲಿ, ಅದರಿಂದ ನಾಳೆ ಸಂಜೆಯ ತನಕ ನನಗೆ ಏನೇ ಬರಲಿ, ಬಂದದ್ದು ಬಂದಂತೆ ಇಲ್ಲೇ ಬಿದ್ದಿರಲಿ, ಬಳಿಕ ಬಂದೊಯ್ಯುವೇನು, ಅಷ್ಟು ಉಪಕಾರ ಮಾಡುವುದು ಸಾಧ್ಯವಾದರೆ, ನಾನು ನನ್ನಾಕೆ ನಮ್ಮ ಮಕ್ಕಳು ಕೂಡ ನಿಮಗೆ ಋಣಿಗಳು ಎಂದೆ. ಅವನಿಗೇನಾಯಿತು, ತಲೆ ನೆಟ್ಟಗಿಲ್ಲ ನಿನಗೆ ಎಂದು ಓಡಿದನು ಅವನು, ತಲೆಯನ್ನಲ್ಲಾಡಿಸುತ್ತ ನಡು ಬೀದಿಗೆ. ಪೋಸ್ಟ್ ಆಫೀಸ್ನವನಲ್ಲ, ಇವ್ರಿಗೆ ಹತ್ತಿರಕ್ಕೆ ಎದುರುಗಡೆ ಬಂದವನಿಗೆ ಹೇಳಿಬಿಟ್ರು,
ತಲೆ ಸರಿ ಇಲ್ವೇನ್ರಿ ನಿಮಗೆ, ಏನೇನೋ ಮಾತಾಡ್ತೀರಾ ಅಂದ್ಬಿಟ್ಟು ಅವನು ನಡು ಬೀದಿಗೆ ಓಡಿಯ, ಅವನು ಹುಚ್ಚ ಇರ್ಬೇಕು ಅಂತ ಓಡೋದ ಅಂಥೇಳಿ ಅಲ್ಲೂ ತಮಾಷೆ ಮಾಡ್ತಾರೆ. ಅಂದರೆ ಆ ಥರದಲ್ಲಿ ಏನೇನು ಮಾಡ್ತೀರಿ ಇವರು ಅಂತ. ಬರುವಾಗ ದಾರಿಯಲ್ಲಿ ಮುಳ್ಳು ಚುಚ್ಚಿ ರಕ್ತ ಸುರಿಯಿತು, ಇವಳ ನೆನಪಾಯಿತು. ಇವಳು ಹಳ್ಳಿಗೆ ಹೋಗಿ ಸರಿಯಾಗಿ ತಿಂಗಳು ಭತ್ತವೂ ಬರಲಿಲ್ಲ, ಇವಳು ಬರಲಿಲ್ಲ. ತವರು ಮನೆ ಇರುವ ಹೆಂಡತಿಯ ಪಾಡೇ ಹೀಗೆ, ಎಂದಾದರೂ ಬರಲಿ ಎಂದುಕೊಂಡೆ. ಆದರೆ ಅರ್ಥ ಮಾಡಿಕೊ, ಈಗ ಮುಂದಿನ ವಿಚಾರವನ್ನು ಈ ದಿನದ ಸಂದರ್ಭದಲ್ಲಿ ತಿಳಿಯಿತೆ. ಅದಕ್ಕೆ ನಾನು ಎಲ್ಲಕ್ಕೂ ಮೊದಲೇ ಮೊದಲ ಬಸ್ಸಿನಲ್ಲೇ ಕಾಗಿ ಕರ್ರೆ ನಿಮ್ಮ ಹೊತ್ತಿಗೆ ನಿಂತ ಮೆಟ್ಟಿನಲ್ಲಿ ಸುಬ್ಬುವನ್ನು ಓಡಿಸಿದ್ದು. ಬಂದಾರವರು ಸರಿ ಹೊತ್ತಿಗಾದರೂ ಎಂದುಕೊಂಡಿದ್ದೇನೆ. ನನ್ನ ಕೈಲಾಗುವುದನ್ನೆಲ್ಲ ಮಾಡಿದ್ದೇನೆ. ತೆರೆದ ಬಾಗಿಲ ಮುಂದೆ ಕಾದು ಕುಳಿತಿದ್ದೇನೆ. ಸಪ್ತಮಂ ದೈವ ಚಿಂತನಂ. ಇಲ್ಲಿ ವಾಪಸ್ ಬರುವಾಗ ಮುಳ್ಚುತ್ತು, ರಕ್ತ ಸುರಿತು, ಏನೂ ಕೆಟ್ಟದ್ದೆ ಆಗ್ತಾ ಇದೆ. ಇವಳ ನೆನಪಾಯಿತು, ತಕ್ಷಣ ಹೆಂಡತಿ ನೆನಪಾಗತ್ತೆ. ಇವಳು ಹಳ್ಳಿಗೆ ಹೋಗಿ ಸರಿಯಾಗಿ ತಿಂಗಳು ಭತ್ತವೂ ಬರಲಿಲ್ಲ, ಇವಳು ಬರಲಿಲ್ಲ. ತವ್ರ ಮನೆ ಇರೋ ಹೆಂಡತಿರೇ ಹೀಗೆ ಹೋಗಿ ಕೂತು ಬಿಡ್ತಾರೆ. ಎಂದಾದರೂ ಬರಲಿ, ಆದರೆ ಆ ಸುಬ್ಬು ಅಂತ ಬಂದಿರೋ ಹೆಸರು ನೋಡ್ರಿ, ಈಗ ಕೊನೆಯಲ್ಲಿ ರಿವೀಲ್ ಆಗ್ತಾ ಇದೆ. ಸುಬ್ಬು ಅಂದರೆ ಏನು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅಂದ್ರೆ ಗೊತ್ತಲ್ಲ, ಸುಬ್ರಹ್ಮಣ್ಯ ಅಂದ್ರೆ ಗೊತ್ತಲ್ಲ, ಹಾವು ಹಾವು. ಆ ಸುಬ್ಬುವನ್ನು ಈಗ ಮುಂದಿನ ವಿಚಾರವನ್ನು ಈ ಸಂದರ್ಭದಲ್ಲಿ ನೋಡಿದ್ರೆ ನೋಡ್ಯಾ, ಪೇಪರ್ ಬಂದ್ಬಿಟ್ಟಿರುತ್ತೆ ನಮ್ಮೂರಲ್ಲೂ, ಎಲ್ಲ ಹಂಚಿಬಿಟ್ಟಿರ್ತಾರೆ, ಹೊಡ್ಕೊಂಬಿಡ್ತಾರೆ ಎಲ್ಲರೂ. ಆದ್ದರಿಂದ ನಿಂತ ನಿಟ್ಟಿಗೆ ಕಾಗೆ ಕರ್ರೆನ್ನುವ ಹೊತ್ತಿಗೆ ನಿಂತ ಮೆಟ್ಟಿನಲ್ಲಿ ಸುಬ್ಬುವನ್ನು ಓಡಿಸ್ತೇವೆ. ಹೋಗ ಬೇಗ 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 ಹೋಗು, ನೀನು ಅಲ್ಲಿ ಹೋಗಿ ವಿಷಯ ತಿಳಿಸ್ಬಿಡಪ್ಪ ಊರಲ್ಲಿ. ಬಂದಾರವರು ಸರಿ ಹೊತ್ತಿಗೆ ಎಂದುಕೊಂಡಿದ್ದೇನೆ. ಮಧ್ಯಾಹ್ನದತ್ತು ಬಂದ್ಬಿಡಲಿ ಮನೆ ಬರ್ತಿ, ಜನ ಹೆಂಡತಿ ಮಕ್ಕಳು ಎಲ್ಲರೂ. ನನ್ನ ಕೈಲಾಗುವುದನ್ನೆಲ್ಲ ಮಾಡಿದ್ದೇನೆ. ತೆರೆದ ಬಾಗಿಲ ಮುಂದೆ ಕಾದು ಕುಳಿತಿದ್ದೇನೆ. ಈಗ ನನ್ನ ಬಾಗಿಲು ತೆರ್ಕೊಂಡು ಬರ್ತಾರ ಬರ್ತಾರ ಬರ್ತಾರ, ಏನಾಗುತ್ತೋ ಮುಂದೆ ಅಂತ ಕೂತಿದ್ದೀನಿ. ಇದಿಷ್ಟು ಆರು ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ಏಳನೇ ಪ್ರಯತ್ನ ಸಪ್ತಮಂ ದೈವ ಚಿಂತನಂ, ಏಳನೇದು ನಮಗೆ ಸೇರಿದ್ದಲ್ಲ. ಸುಮ್ಮನೆ ಅದೇನೋ ಹಿಂದಿನ ಕಾಲದವರು ಒಂದೆರಡು ಪ್ರಯತ್ನಗಳಿಗೆ ಬಿಡಬೇಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಮಾಡ್ತಾ ಇರಿ, ಏಳನೇದಕ್ಕೆ ಸಕ್ಸಸ್ ಆಗುತ್ತೆ, ಯಾಕೆಂದರೆ ಅದು ದೇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾರಂತೆ ಅದು ಆ ಥರ ವಾಕ್ಯ. ಇನ್ನು ದೊಡ್ಡದೇ, ನಿನಗವರು ಹಳ್ಳಿಯಲ್ಲಿ ಸಿಕ್ಕದೆಯೇ ಹೋದದ್ದು, ವಿಷಯ ತಿಳಿಯದೆ ನೀನು ಈಗ ಬಂದಿರೋ ಹೆಸರು ಸುಬ್ಬು ಅಲ್ಲ, ತಪ್ಪ ಅದೇ ಅಲ್ಲ ಅಂದ್ಕೊಂಡೆ ನಾನು. ಇಲ್ಲಿ ಪ್ಯಾರ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಿನಗವನು ಹೇಳ್ತೀನಿ ಈಗ, ನಿನಗವನು ಹಳ್ಳಿಯಲ್ಲಿ ಸಿಕ್ಕದೆಯೇ ಹೋದದ್ದು, ವಿಷಯ ತಿಳಿಯದೆ ನೀನು ಇಲ್ಲಿಗೆ ಬಂದದ್ದು, ನನಗೆರಡು ಬಹಳ ಒಳ್ಳೆಯದು, ಒಳ್ಳೆಯದೇ ನಮಗೆ ಆಗುವುದಿಲ್ಲ ಅಂತ. ಇವನು ಬಂದಿದ್ದಾನಲ್ಲ, ಇವನು ಯಾಕೆ ಬಂದ ಅಂದರೆ ನಾನು ಸತ್ತೋಗಿದ್ದೀನಿ ಅನ್ನೋ ಸುದ್ದಿ ತಿಳಿದು ಬಂದಿದ್ದಾನೆ ಅಂತ ಈಗ ರಿವೀಲ್ ಮಾಡ್ತಾರೆ. ಇದು ಒಂದು ನವ್ಯದ ಟ್ರಿಕ್, ಇದು ಸಸ್ಪೆನ್ಸ್ ಹೊಡೆಯೋದಿಲ್ಲ. ಆದ್ದರಿಂದ ನಿನಗವನು ಸಿಕ್ಕದೇ ಹೋದದ್ದು, ಅದಕ್ಕೆ ಕಣಯ್ಯ ಸುಬ್ಬನ ಬೆಳಗ್ಗೆ ಓಡಿಸಿದ್ದೆ, ಅವನ ವಿಷಯ ಹೇಳಿ ನೀನು ಬಂದಿದೆ ಅಂತ. ಹಾಗಲ್ಲ, ಪ್ರಾರಂಭದಲ್ಲಿ ಹಾಗಿಲ್ಲ ಅಲ್ವಾ, ಇವನೇನೋ ವಿಷಯ ತಿಳ್ಕೊಂಡು ದುಡ್ದಿಂದ ಬಂದ ಹಾಗಿಲ್ಲ, ಸಾಮಾನ್ಯವಾಗಿದೆ. ಆದರೆ ಅದನ್ನ ಇಲ್ಲಿ ಲಿಂಕ್ ಮಾಡಿಬಿಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಹಾಗೆ ಅಂದ್ಕೊಂಡೆ, ಅವನಿಗೆ ವಿಷಯ ಗೊತ್ತಿಲ್ಲದೆ ನೀ ಬಂದಿದೆಯಾ, ಎರಡೂ ಒಳ್ಳೆಯದೆ, ನಮಗೆ ಆಗುವುದೆಲ್ಲ ಒಳ್ಳೆಯದೆ. ಸರಿ ಬಿಡು, ನೀನು ಬಂದು ಹೋ, ನೀನು ವಿಷಯ ಗೊತ್ತಿಲ್ವಾ, ಉಷ್ ಅದಕ್ಕೆ ನಾನು ಬೆಳಗ್ಗೆ ನಡೆದಿದ್ದು ಹೇಳ್ತೀನಿ ಅಂತ ಅಷ್ಟೊತ್ತಿಂದ ಹೊಡ್ಕೊಂಡಲ್ಲ ಮಾರಯ್ಯ, ಸುಮ್ಮನೆ ಕೂತಿದ್ದಲ್ಲಿ ನೀನು ಅಂದ್ಬಿಟ್ಟು. ಈಗ ಎಲ್ಲಿಗೆ ಬಂತು, ಎಲ್ಲಿಗೆ ನಿಲ್ಲಿಸಿದ್ದೆಯ ನಾನು? ಮಧ್ಯಾಹ್ನ ಮನೆಗೆ ಬಂದಾಗಲೇ ಉರಿ ಬಿಸಿಲು, ತಲೆ ಕೆಟ್ಟರೂ ನನಗೆ ತಲೆ ಇತ್ತು, ತಲೆನೋವು, ಹಸಿವು, ಹೊಟ್ಟೆ ತುಂಬ. ಆಗ ನೆರೆಮನೆಯಿಂದ ಗಮಗಮ ಇಂಗಿನ ಒಗ್ಗರಣೆ, ಗಾಳಿಯ ಕರುಣೆ, ಸದ್ಯ ಒಗ್ಗರಣೆನಾರು ಬಂತಲ್ಲ. ಹೋಟೆಲಿನ ಅನ್ನಕ್ಕೆ ವೇಳೆಯೂ ಮೀರಿತ್ತು, ಅನ್ನ ಕೊಡಲ್ಲ ಹೋಟೆಲಲ್ಲಿ ಒಂದು ಟೈಮ್ ಆದಮೇಲೆ. ಯಾರು ಬಂದರೂ ಗೊತ್ತೇ, ಮೂರು ಬೆಂಕಿಗಳಂತೆ, ಮೂರು ಕಾಲಗಳಂತೆ, ಮೂರು ತಲೆಮಾರುಗಳ ಸುಕೃತ ಮೈವೆತ್ತಂತೆ, ಮಡಿಯುಟ್ಟು ಹಸಿದ ಮೂವರು. ಇದನ್ನೆಲ್ಲ ತುಂಬ ಇಂಪಾರ್ಟೆಂಟಾಗಿ ತೊಗೊಂಡು ಕೋಟ್ ಮಾಡಬೇಕು, ಯಾಕೆಂದರೆ ತಿಥಿಗೆ ಬರೋರು ಮೂರು ಜನ ಬ್ರಾಹ್ಮಣರು. ಆ ಮೂರು ಜನ ಬ್ರಾಹ್ಮಣರಿಗೆ ಅವ್ರ ಕೈಯಲ್ಲಿ ತಿಥಿ ಮಾಡಿಸಿ ಅವ್ರನ್ನ ಕೂರಿಸಿ ಊಟ ಹಾಕ್ಬೇಕು. ಅವರು ದೈವ ಸಂಭೂತರು, ದೈವ ಸಮಾನರು. ಆಮೇಲೆ ಅವ್ರು ಊಟ ಆದಮೇಲೆ ಇದು ಬೇರೆಯವ್ರಿಗೆ ಊಟ, ಪ್ರಸಾದ ಇತ್ಯಾದಿ. ತೆರೆದ ಬಾಗಿಲು ನೋಡು, ನೇರ ಬಂದರು ಒಳಗೆ, ಕೆಲಸದ ಒಳಗೆ ಇಂದು ವಾರದ ರಜೆ. ಅವಳಾರು ಇದ್ದಿದ್ರೆ ಯಾ ಇದೇನು ಇದು ಅಂತ ಏನಾರು ಮಾತಾಡೋಳು. ಸರಿಯೇ, ಇಲ್ಲಿ ಬಾಗಿಲ ಮುಂದೆ ರಂಗೋಲಿ ಇರಲಿಲ್ಲ, ಹಾ ಕೆಲಸದೊಳಗೆ ರಜೆ ಆಗಿದ್ದರಿಂದ ಅವಳು ಬೀದಿ ಸಾರ್ಸ್ ರಂಗೋಲಿ ಹಾಕಿಲ್ಲ, ಹೆಂಡತಿನೂ ಇಲ್ವಲ್ಲ, ತಪ್ಪು ಕಲ್ಪನೆಯಿಂದ ಇತ್ತ ಬಂದರೇನು, ಮನೆ ಬಾಗಿಲು ಸಾರಿಸಿಲ್ಲ, ರಂಗೋಲಿ ಇಲ್ಲ, ಇದೇ ಮನೆ ಇರಬೇಕು. ಯಾಕೆಂದರೆ ಸತ್ತೋದವ್ರ ಮನೇಲಿ ತಿಥಿ ದಿವಸ ರಂಗೋಲಿ ಹಾಕಲ್ಲ ಬಾಗಿಲ್ಗೆ, ಅದಕ್ಕೆ ತಾನೇ ದಿನಾ ರಂಗೋಲಿ ಹಾಕಬೇಕು, ಇಲ್ಲದೆ ಶುಭಾರದು. ಅಥವಾ ಈಗ ಊರ ಬೀದಿಗಳನ್ನು ಚಂದ ಮಾಡಿದ್ದಾರೆ, ದಾರಿ ಎರಡೂ ಕಡೆ ಸಸಿಯ ನೆಟ್ಟಿದ್ದಾರೆ, ವೃತ್ತ ಚೌಕಗಳಲ್ಲಿ ಹೂವು ಬೆಳೆಸಿದ್ದಾರೆ, ಹಳೆಯ ಬಚ್ಚಲುಗಳಿಗೆ ಹಲ್ಲು ಕಟ್ಟಿದ್ದಾರೆ, ಚರಂಡಿಗೆ ಆ ಕಡೆ ಈ ಕಡೆ ಇಟ್ಟಿಗೆ ಇಟ್ಟು ಕಟ್ತಾರೆ, ಚರಂಡಿ ನೀರು ಆಚೆ ಬರದೇ ಇರಲಿ ಅಂತ, ಅದನ್ನು ಹಲ್ಲು ಕಟ್ಸೋದು ಅಂತ.
ಗುರುತು ಸಿಕ್ಕದ ಹಾಗೆ ಮಾಡಿಬಿಟ್ಟಿದ್ದಾರೆ. ನೆಲದ ಚರ್ಮವ ಕಿತ್ತು ನೀರನಳಿಗೆಯ ಹೂಡಿ ಅಗಿತಾರಲ್ಲ ಅದನ್ನು ಪೈಪ್ ಹಾಕೋದಕ್ಕೆ, ನೀರನಳಿಗೆಯ ಹೂಡಿ ಕೆಂಪು ಬಟ್ಟೆಯ ಕಟ್ಟಿ ಹೊರಟು ಹೋಗಿದ್ದಾರೆ. ಅಲ್ಲಿ ಡೇಂಜರ್, ಯಾರು ಓಡಾಡಬೇಡಿ ಅಂತ ಕಟ್ಬಿಟ್ಟು ಹೊರಡೋದಿದ್ದಾರೆ. ಬೀದಿ ತಪ್ಪುವುದಿಲ್ಲ ಯಾರಿಗೂ ಸುಲಭ, ತಪ್ಪು ಬೀದಿಗೆ ತಪ್ಪು ಮನೆಗೆ ಬಂದರೇನೋ. ಯಮ ಧರ್ಮರಾಯಂದು ಅಷ್ಟೇ ಅಂತೆ, ತಪ್ಪು ಬೀದಿ ತಪ್ಪು ಮನೆಗೆ ಬಂದು ಕೆಲವು ಸಲ ತಪ್ಪು ಮಾಡ್ತಾನೆ. 90 ವಯಸ್ಸಾದ ಕೈಕಾಲು ನಡುಗೋರನ್ನ ಕರ್ಕೊಳ್ಳೋದೇ ಇಲ್ಲ, 60ನೇ ವಯಸ್ಸಿನ ಒಳ್ಳೆ ಹುಡುಗರನ್ನ ಕರ್ಕೊಂಡ್ಬಿಡ್ತಾನೆ, ತಪ್ಪು ಮಾಡ್ತಾನೆ ಯಮ ಧರ್ಮರಾಯ. ಇದು ನನ್ನ ಚಿಂತೆ, ಬಂದವರಿಗೂ ಅನುಮಾನ. ಬಂದುದೆಲ್ಲಿಗೆ ನಾವು ಮುಂದೆಲ್ಲಿಗೆ ಚಾಪೆಯನ್ನು ಮಿಡಿದು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಚಾಪೆನ ಹಾಸೋದು ಒಂದು ಕಲೆ ಗೊತ್ತಾ? ಚಾಪೆನ ಹೇಗೆ ಹಾಸ್ತಾರೆ? ಚಾಪೆನ ಬೆಡ್ಶೀಟ್ ಹಾಸೋ ಹಾಗೆ ಎರಡೂ ಕೈಲಿ ಹಿಡ್ಕೊಂಡು ಕೊಡೋ ಹಾಸ್ತಾರ ಇಲ್ಲ, ಚಾಪೆ ಹಿಡ್ಕೊಂಡು ಅದನ್ನು ಸುರುಳಿ ಸುತ್ತಿಡ್ತಾರೆ. ಚಾಪೆನ ಚಾಪೆನ ಸುರುಳಿ ಸುತ್ತಿಡೋದು ಒಂದು ಸಂಕೇತ, ಎಲ್ಲ ಇದಕ್ಕೆ ಸಂಬಂಧಪಟ್ಟಿದೆ. ಚಾಪೆನ ಮಿಡಿಯೋದು ಹೀಗೆ ಬಿಡಿಸ್ಬಿಟ್ಟು ಹೀಗಂದರೆ ಅದು ಹಾಸ್ಕೊತೆ. ಚಾಪೆಯನ್ನು ಮಿಡಿದು ಗಡಿಯಾರವನ್ನು ನೋಡಿದರು. ಅವ್ರು ಚಾಪೆ ತಂದಿದ್ರಲ್ಲ, ಅವರೆಲ್ಲ ಚಾಪೆ ತರ್ತಾರೆ ಮಡಿ ಮಡಿ. ಓ, ಇವ್ರದ್ದು ಮಯೂರ್ ಮನೆ ಚಾಪೆ ಅಲ್ಲ ಅದು, ಮಿಡಿದು ಅಂದರೂ ಅಷ್ಟೇ ಚಾಪೆನ ಹೀಗೆ ಹಾಸ್ಕೊಳ್ಳೋದು. ಗಡಿಯಾರವನ್ನು ನೋಡಿದರು, 3 ಗಂಟೆ ದಾಟ್ಬಿಟ್ಟಿದೆ, ಅದಕ್ಕೆ ತಾನೇ ಹೋಟ್ಲಲ್ಲಿ ಅನ್ನ ಸಿಗಲ್ಲ ಅಂದಿದ್ದು. ಜಿಂಕೆಗೂ ಹಸಿವು, ಹುಲಿಗೂ ಹಸಿವು ಅಲ್ಲ, ಹುಲಿಗೆ ಹಸುವು ಜಿಂಕೆನ ಬೇಟೆ ಆಡ್ತಿದೆ ನಿಜ. ಪಾಪ ಜಿಂಕೆ ಒಂಚೂ ಹುಲ್ ತಿನ್ನೋಣ, ಹಸುವು ಅಂದ್ಮಾದ್ರೆ ಹುಲ್ ತಿನ್ನೋಕ್ಕೂ ಬಿಡೋದಿಲ್ಲ ಅಲ್ಲಿ, ಹಾಳು ಹುಲಿ ಅಂತ ಅರ್ಥ. ನೋಡಿದರು ತೆರೆದ ಬಾಗಿಲ ಕಡೆಗೆ, ತಡೆದೆ ನಾನು ಉಭಯಕುಶಲೋಪರಿಯ ಕಾಲಹರಣದ ಬಳಿಕ. ಉಭಯಕುಶಲೋಪರಿಯರು ಯಾರು ನೀವು, ಯಾಕಿಲ್ಲಿ ಬಂದಿದ್ದೀರಾ? ಅಲ್ಲಿ ಸರಿ ನೀವು ಯಾರು ಸರ್ ಅಂತ ಅವ್ರು ಕೇಳಿ, ಅದು ಬೇಕೇ ಇರಲಿಲ್ಲ ಗೊತ್ತು ಇವ್ರಿಗೂ ಯಾರು ಬಂದಿದ್ದು ಅಂತ ಅವ್ರಿಗೂ ಗೊತ್ತು. ಬಾವಿಯೊಳಗಿದ್ದದ್ದು ಬಂತು ಮೇಲೆ ಅಂತ, ಇದು ಕೂಡ ಎಲ್ಲ ಸಿಂಬಾಲಿಕ್. ಎಷ್ಟು ಚೆನ್ನಾಗಿ ಇವರು ಒಳ್ಳೆ ಹೊಸ ಗಾದೆ ಮಾತುಗಳನ್ನೇ ತಂದುಬಿಟ್ರು ಅಂತ. ಬಾವಿ ಒಳಗೆ ಹೋಗ್ಬಿಟ್ಟಿದೆ, ಬಿದ್ದೋಗಿದೆ, ಅದನ್ನು ಈಗ ಮೇಲೆ ಬಂತು, ಅದೇನು ಬಿದ್ದಿದ್ದು, ಏನು ಕೊಡವೋ ಮಂಕ್ರಿನೋ ಬುಟ್ಟಿನೋ ಏನಪ್ಪ ಬುಟ್ಟಿ ತೇಲುತ್ತೆ ಏನು ಅಂತ. ಆ ಮನೆಯ ನಂಬರು 11, ಅದೇ ಸತ್ತೋದ್ನಲ್ಲ ಅವನು ಇದರಂತೆ. ಬೀದಿ ಮಾತ್ರ ಬೇರೆ, ಹಿಂದಿನದು ಮಹಾರಾಯ. ಆ ಮನೆಯ ಕಿಟಕಿಯನ್ನು ಇಲ್ಲಿಂದ ಕಾಣಿಸಿದೆ, ಹಿಂದೆಲ್ಲ ಕಾಣೋ ಹಾಗಿತ್ತಂತೆ ಒಬ್ಬನ ಮನೆ ಕಿಟಕಿ ಒಬ್ರಿಗೆ. ನೋಡಿ ಸತ್ತಿದ್ದು ನಾನಲ್ಲ, ನೋಡಿ ಆ ಮನೆ ಕಾಣ್ತಿದೆ ನೋಡಿ ಕಿಟಕಿ ಹಿಂದ್ಗಡೆ ಬರ್ಸ್ತೆಗೋಗಿ ಅಲ್ಲಿ. ಅದು ಕಿವಿಮುಟ್ಟಿ ಪ್ರವರ ಹೇಳಿದೆ ಅಡ್ಡ ಬಿದ್ದೆ, ಇದು ಯಾರು ಬದುಕಿರೋರು ಮಾಡೋವಂಥದ್ದು? ಹಿರಿಯರು ಬಂದರೆ ಮುಂಜಿಯಾದ ಹುಡುಗರಿಗೆ ಎರಡು ಬಲಗಡೆ ಕೈಯಿಂದ ಎಡಗಡೆ ಕಿವಿ, ಎಡಗಡೆ ಕೈಯಿಂದ ಬಲಗಡೆ ಕಿವಿ, ಮತ್ತಿದೆಲ್ಲ ಬ್ರಾಹ್ಮಣ ಸಂಪ್ರದಾಯ ಹೇಳ್ಕೊಂಡು, ಇಂಥ ಗೋತ್ರದಲ್ಲಿ ಹುಟ್ಟಿದ ಇಂಥವರ ಮಗನಾದ ಇಂಥ ಅವರ ಮಗನಾದ ಅವರ ಮಗನಾದ ಅವರ ಮಗನಾದ ಅದು ಏಳು ತಲೆ ಹೆಸರು ಸಾಧ್ಯವಾದರೆ ಹೇಳಿ ಇಂಥವನು ನಾನು ಅಹಂಬೋ ಅಭಿವಾದಯೇ ಅಂತ ಪಾದಕ್ಕೆ ಬೀಳಬೇಕು. ಅದು ಪ್ರವರ ಹೇಳಿ ಅಡ್ಡ ಬಿದ್ದೆ. ಶತಾಯುವಾಗಿಂದು ಅಮೃತ ಮಂತ್ರಗಳಿಂದ ಹರಿಸಿ ಹೋದರು. ಹಾಗಾವ 100 ವರ್ಷ ಬದುಕಿರಪ್ಪ ಅಂತಂದ್ಬಿಟ್ರು. ಅಮೃತ ಮಂತ್ರಗಳು ಅವು ನೋಡು, 3 ಬೆಂಕಿಗಳಂತೆ 3 ಕಾಲಗಳಂತೆ ಒದಗಿದ ಅಭ್ಯಾಗತರು. ಅವಾಗ ಅದೇನೋ ಹೇಳಿದರು 3 3 3 ಅಂತ, ಈಗ 3 ಕಾಲ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಂತೆ 3 ಬೆಂಕಿಗಳಂತೆ. ಬೆಂಕಿನ ಬೇರೆ ಬೇರೆ ಸಂದರ್ಭಕ್ಕೆ ಉಪಯೋಗಿಸ್ತಾರೆ ನೋಡಿ, ಅದೇ ಸಾಯಿ ಸತ್ತಾಗ ಉರಿಸೋದೊಂದು, ಆಮೇಲೆ ಹೋಮ ಹವನ ಮಾಡುವಾಗ ಉರಿಸೋದೊಂದು, ಅಡುಗೆ ಮನೇಲಿ ಉರಿಸೋದೊಂದು, ಈ ಥರ ಮಾಡ್ಬೋದು. 50 ಕಳೆದರೂ 50 ಉಳಿದಿತ್ತು. ಅಂದರೆ ಈಗ ನನಗಿನ್ನೂ 50 ವರ್ಷ, ಇನ್ನೂ 50 ವರ್ಷ ಬಾಕಿ ಇದೆ ನನ್ನ ಅಂತ ಒಂದರ್ಥ. ಇನ್ನೊಂದರ್ಥ, ಅಬ್ಬಾ ಅರ್ಧ ಗೆದೆ ಕಣಪ್ಪ, ಏನು ಈ ಪೇಪರಲ್ಲಿ ಬಂದಿದ್ದು ನ್ಯೂಸಿಂದ, ಇನ್ನೂ ಅರ್ಧ ಬಾಕಿ ಇದೆಯಲ್ಲ. ಯಾಕೆ ಅಂತಂದರೆ ಇನ್ನೂ ಇದೆಯಲ್ಲ ಬಾಕಿ, ಇನ್ನೂ ಏನೇನು ಆಗೋದಿದೆಯೋ. ನನ್ನ ಸಂದರ್ಭಕ್ಕೆ ಅಷ್ಟು ಸಾಕೆಂದಿದ್ದೆ. ಶಾಂತವಾಯಿತು ಕಡಲು, ಶಾಂತವಾಯಿತು ಗಗನ, ಶಾಂತವಾಯಿತು ನಾನು ನಿಂತ ಭೂಮಿ. ಎಷ್ಟು ಚೆನ್ನಾಗಿದೆಯಲ್ಲ ಮನಸ್ಸಿನಲ್ಲಿ ಅಲ್ಲೋಲು ಕಲ್ಲೋಲಾಗಿ. ಯಾವುದೋ ಕೆಲವು ವಿಷಯಗಳಿಗೆ ನಾವು ಕೆಲಸಕ್ಕೆ ಬಾರದು ಅಂತ ಏನು ಅನ್ಕೋಬೇಡಿ, ನಮ್ಮಟ್ಟಿಗೆ ಅದು ಸಾಕಷ್ಟು ಗಂಭೀರವಾದ್ದೆ. ಮನಸ್ಸು ಅಲ್ಲೋಲು ಕಲ್ಲೋಲವಾಗಿರುತ್ತಲ್ಲ, ಆಗ ಶಪ ಮುಗಿತು ಕಣಪ್ಪ. ಶಾಂತವಾಯಿತು ಕಡಲು, ಶಾಂತವಾಯಿತು ಗಗನ, ಶಾಂತವಾಯಿತು ನಾನು ನಿಂತ ಭೂಮಿ. ನೋಡಿ, ಕಡಲು ಗಗನ ಭೂಮಿ ಪಂಚಭೂತಗಳಲ್ಲಿ 3. ಅದು ಸರಿ, ಇವ್ರಿಗೆ ಇಷ್ಟೆಲ್ಲ ಆದರೆ ಆಕಾಶ ಯಾಕಪ್ಪ ಶಾಂತ ಆಗುತ್ತೆ, ಸಮುದ್ರ ಯಾಕಪ್ಪ ಶಾಂತ ಆಗುತ್ತೆ? ಅಲ್ಲ, ನನ್ನ ಮನಸ್ಸಿನ ಕಡಲು, ನನ್ನ ಮನಸ್ಸಿನ ಗಗನ, ನಾನು ನಿಂತ ಭೂಮಿ. ಯಾಕೆಂದರೆ ಪಂಚಭೂತಗಳಿಗೂ ನನಗೂ ನೇರ ಸಂಬಂಧ ಇದೆ. ಐ ಬಿಲಾಂಗ್ ಟು ದೆಮ್ ಅಂದ್ಕೊಳ್ಳಿ. ತೆರೆದ ಬಾಗಿಲನವರು ದಾಟಿ ಹೋದುದು ಕಂಡೇ ನೆಲದ ಮೇಲೆಲ್ಲೂ ಮಂತ್ರಾಕ್ಷತೆ. ಕೈಯಲ್ಲಿ ಮಂತ್ರಾಕ್ಷತೆ ಇತ್ತು, ಹಿಡ್ಕೊಂಡು ಬಂದಿದ್ರು. ಅಷ್ಟೆಲ್ಲ ಮಾತಾಡೋವಾಗ ನಿಂತ್ಕೊಳ್ಳುವಾಗ ಒಂಚೂರು ಚೆಲ್ಲಿದೆ. ಮಂತ್ರಾಕ್ಷತೆ ಎರಡಕ್ಕೂ ಸಂಕೇತ, ಶುಭಕ್ಕೂ ಸಂಕೇತ, ಅಶುಭಕ್ಕೂ ಸಂಕೇತ, ಎರಡರಲ್ಲೂ ಬಳಸ್ತಾರಲ್ವಾ. ನೆಲದ ಮೇಲೆಲ್ಲ ಮಂತ್ರಾಕ್ಷತೆ ಇದೆ. ತೆರೆದ ಬಾಗಿಲನವರು ದಾಟಿ ಹೋದುದು ಕಂಡೆ. ಓಹ್, ಬಂದಿದ್ದು ಹೊಟ್ಟೋಯ್ತು, ಬಂದಿದ್ದು ಮೃತ್ಯು ಹೊಟ್ಟೋಯ್ತು.
ಓಂ ಶಾಂತಿ 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 ಅಂಥೇಳಿ ಚಹಾವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಗಾಂಭೀರ್ಯ, ಸ್ವಲ್ಪ ಮಟ್ಟಿಗೆ ಹಾಸ್ಯ, ಸ್ವಲ್ಪ ಮಟ್ಟಿಗೆ ತಾತ್ವಿಕತೆ, ಮೂರನ್ನು ಬೆರೆಸಿ ಒಂದು ದಿನ ನಡೆದ ಘಟನೆಯ ರೀತಿಯಲ್ಲಿ ಅಕಸ್ಮಾತ್ ಅಚಾನಕ್ಕಾದ ಒಂದು ತಪ್ಪಿನಿಂದ ನಡೆದ ಘಟನೆಯ ಮೂಲಕ ಸಾವನ್ನು ವಿವರಿಸುವ ಒಂದು ಅದು ಕಾವ್ಯಮಯವಾಗಿ ವಿವರಿಸುವ ಈ ಪ್ರಯತ್ನ ಬಹಳ ಒಳ್ಳೆಯ ಪ್ರಯತ್ನವಾಗಿ ಇವರಿಗೆ ಬಹಳ ಹೆಸರನ್ನು ತಂದುಕೊಟ್ಟ ಕವಿತೆ ಇದು.